ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ಯಾವ ಲಗ್ನದವ್ರಿಗೆ ಅಕ್ಟೋಬರ್ ಹದಿನೈದನೇ ತಾರೀಕಿನ ತನಕ ಏನಪ್ಪ ಘಟನೆ ಘಟಿಸುವುದು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಈ ಚಿಕ್ಕ ಸೂಚನೆ ತಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದಿಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಸೊ ವಿಶೇಷವಾಗಿ ಸಿಂಹ ಸಿಂಹಲಗ್ನದವರಿಗೆ ಏನೇನು ಘಟನೆ ಘಟಿಸಿದೆ ಅದರ ಬಗ್ಗೆ ಹೇಳಿದ್ದೇನೆ ಸೊ ಇವತ್ತು ಕನ್ಯಾಲಗ್ನ ರೈಟ್ ತಾನೇ ಕನ್ಯಾ ಲಗ್ನದವರಿಗೆ ಅಕ್ಟೋಬರ್ ಹದಿನೈದನೇ ತಾರೀಖಿನವರಿಗೆ ಏನಾಗ್ಬೋದು ಸರ್ ಅದರ ಮಟ್ಟಿಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಇಲ್ಲಿ ಮುಖ್ಯವಾಗಿ ನೋಡಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಥರ್ಡ್ ಹೌಸ್ ಮೂರನೇ ಮನೆ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಿರುವಂಥದ್ದು ಅದರಿಂದಾಗಿ ಮನೆ ವಿಚಾರ ಭೂಮಿ ವಿಚಾರ ಒಡ ಹುಟ್ಟಿದವರ ವಿಚಾರ ರಿಲೇಷನ್ಶಿಪ್ಸ್ ಅದರಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಥವಾ ಮನೆ ಮಾಡೋದಾದರೆ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವರು ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸಬಹುದು ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಆನಂತರ ನೀವು ಯಾವಾಗ ಟ್ರಾವೆಲಿಂಗ್ ಮಾಡ್ತೀರಾ ಅಥವಾ ನೀವು ಡ್ರೈವಿಂಗ್ ಮಾಡ್ತೀರಾ ತುಂಬ ಜಾಗೃತರಾಗಿರಬೇಕು ಆನಂತರ ರ್ಯಾಶ್ ಡ್ರೈವಿಂಗ್ ಇರಬಾರ್ದು ನಿಮ್ಮಲ್ಲಿ ಆನಂತರ ಡ್ರೈವಿಂಗ್ ಮಾಡಬೇಕಾದ್ರೆ ಯಾರನ್ನಾದರೂ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಸೊ ಇಷ್ಟನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತೇನೆ ಇಲ್ಲಾಂದರೆ ಯಾಕೋ ಗೊತ್ತಿಲ್ಲ ನಾನು ಮೊದಲು ಹೇಳಿದ್ದೇನೆ ಕನ್ಯಾ ಲಗ್ನದವರಿಗೆ ಒಳ್ಳೆ ಪೀರಿಯಡ್ ನಡೀತಾ ಇಲ್ಲ ಯಾಕಂದರೆ ಈಗ ಅಕ್ಟೋಬರ್ ಹದ್ನೈದ ನಂತರ ಹದಿನೈದರ ನಂತರ ಏನಾಗುತ್ತೆ ಶನಿ ಮಹಾರಾಜ ಕುಂಭರಾಶಿಗೆ ಬರ್ತಾನೆ ಸಪ್ತಮದಲ್ಲಿ ಗುರು ಇದ್ದಾನೆ ಅಷ್ಟಮದಲ್ಲಿ ರಾಹು ಭ್ರಮಣ ಮಾಡ್ತಾ ಇದ್ದಾನೆ ಸೊ ನಿಮಗೆ ಎಲ್ಲೊಂದು ಕಡೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕೆಲವೆಲ್ಲ ಸಮಸ್ಯೆಗಳು ಉಂಟಾಗ್ಬೋದು ಅದರ ಜೊತೆಗೆ ಈಗ ಮುಖ್ಯವಾಗಿರುವಂಥದ್ದು ತರ್ಡ್ ಹೌಸ್ ಮೂರನೇ ಮನೆ ರೈಟ್ ತಾನೇ ಮೂರನೇ ಮನೆ ಅಲ್ವಾ ಮೂರನೇ ಮನೆ ಇನ್ಫ್ಲುಯನ್ಸ್ ಆಗಿರುವುದರಿಂದ ಖಂಡಿತವಾಗಿಯೂ ಅಲ್ಲಿ ತರ್ಡ್ ಹೌಸ್ಗೆ ಸಂಬಂಧಪಟ್ಟಂತೆ ಅಲ್ವಾ ಅಂದರೆ ಅದು ಒಡ ಹುಟ್ಟಿದವರು ಅಕ್ಕಪಕ್ಕದ ಮನೆಯವರು ನಿಮ್ಮ ಪೇಪರ್ ವರ್ಕ್ ಅದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ನಿಮ್ಮ ಪ್ರಯಾಣ ಟ್ರಾವೆಲಿಂಗ್ ಎಲ್ಲಿ ನೀವು ಹೋಗ್ತೀರಾ ಅಥವಾ ನಿಮ್ಮ ಒಂದು ಡ್ರೈವಿಂಗ್ ಏನು ಮಾಡ್ತೀರಾ ಅದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ತುಂಬ ಪ್ರಾಬ್ಲಮ್ ಕೂಡ ಆಗಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಆನಂತರ ಯಾರೆಲ್ಲ ಮನೆ ಮಾರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಜಾಗ ಮಾರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಆಗ ಅದರಲ್ಲಿ ಕೂಡ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳಿದೇನೆ ಸೊ ನಾನು ಹೇಳೋದಾದ್ರೆ ಸ್ವಲ್ಪ ಒಂದು ತಿಂಗಳ ಕಾಲ ಗ್ಯಾಪ್ ಕೊಟ್ಟು ಆನಂತರ ಪರವಾಗಿಲ್ಲ ಒಂದು ತಿಂಗಳ ಕಾಲ ಅಷ್ಟು ಚೆನ್ನಾಗಿಲ್ಲ ಸಮಯ ಅಥವಾ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ಇದೊಂದು ವಿಚಾರ ಇತ್ತು ಎರಡನೇ ವಿಚಾರ ಏನಾಗುತ್ತೆ ನಿಮಗೆ ಆರೋಗ್ಯ ಅಲ್ವಾ ಯಾರಿಗೆಲ್ಲ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅದು ರಿಕವರಿ ಆಗ್ತಾ ಇಲ್ಲ ಅಂತ ಚಿಂತೆ ಬಂದಿರ್ಬೋದು ಸೊ ಖಂಡಿತ ಅದು ರಿಕವರಿ ಆಗುತ್ತೆ ಸ್ವಲ್ಪ ಸಮಯ ಇನ್ನೂ ಹೋಗಬೇಕಾಗುತ್ತೆ ಇನ್ನೂ ಹೋದಾಗ ಅದು ರಿಕ ಅದು ಕೆಲವ್ರಿಗೆ ಏನಾಗುತ್ತೆ ಎಷ್ಟೇ ಮದ್ದು ಮಾಡಿದ್ರು ಕೂಡ ನಾಡ್ತಾನೆ ಇಲ್ಲ ಆರೋಗ್ಯದ ವಿಚಾರಗಳು ಎಲ್ಲೊಂದು ಕಡೆ ಇನ್ಫ್ಲೂಯನ್ಸ್ ಆಗ್ತಾ ಉಂಟು ತೊಂದರೆ ಆಗ್ತಾ ಉಂಟು ಇದೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕೂಡ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ನಿಮ್ಮ ಏನು ಆ ಟ್ರೀಟ್ಮೆಂಟ್ ಉಂಟು ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಬೇಕಾದರೆ ಮನೆಯಲ್ಲಿ ಸ್ವಲ್ಪ ವಾಸ್ತು ಪ್ರಿಪೇರ್ ಮಾಡಿಕೊಡಕ್ಕೆ ಪ್ರಯತ್ನ ಮಾಡಿ ಯಾರಾದರೂ ಒಳ್ಳೆ ವಾಸ್ತಜ್ಞರಿದ್ದಾರೆ ಅವರಿಗೆ ಟೆಕ್ನಿಕ್ಸ್ ಗೊತ್ತಿದೆ ಸೊ ಅವರ ಮುಖಾಂತರ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಕೂಡ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ಆನಂತರ ನಾನು ಕೆಲಸದ ವಿಚಾರದಲ್ಲಿ ಮಾತಾಡಬೇಕಾದ್ರೆ ಖಂಡಿತವಾಗಿಯೂ ಯಾರಿಗೆಲ್ಲ ಕೆಲಸದಲ್ಲಿ ಪ್ರಾಬ್ಲಮ್ ಇದೆ ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ಪ್ರಮೋಷನ್ ಆಗಬೇಕು ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗಬೇಕು ಇನ್ಕ್ರಿಮೆಂಟ್ ಆಗಬೇಕು ಇಂಥದ್ದೆಲ್ಲ ಆಸೆಯನ್ನು ಇಟ್ಕೊಂಡಿರ್ತಾರೆ ಅವರಿಗೆಲ್ಲ ಒಳ್ಳೆಯ ಸಮಯ ಪರವಾಗಿಲ್ಲ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನೀವು ಪ್ರೊಸೀಡ್ ಆಗುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಆಲ್ರೆಡಿ ನಿಮಗೆ ಯಾರಿಗೆಲ್ಲ ಕನ್ಯಾ ಲಗ್ನ ಇದೆ ಅವರಿಗೆಲ್ಲ ಮೂರು ತಿಂಗಳ ಹಿಂದೆಯೇ ಅಂದರೆ ಈಗ ಆ ಮೂರು ತಿಂಗಳ ಆಯ್ತು ಈ ಮೂರು ತಿಂಗಳಲ್ಲೇ ನಿಮಗೆ ಒಳ್ಳೆ ಕೆಲಸ ಸಿಕ್ಕಿರಲೇಬೇಕು ಅಂತ ಇಂಡಿಕೇಷನ್ ಇದೆ ಒಂದು ಮೂರು ಮೂರು ನಾಲ್ಕು ತಿಂಗಳು ಅಲ್ವಾ ಈ ನಾಲ್ಕು ತಿಂಗಳ ಅವಧಿಯಲ್ಲಿ ಅಂದರೆ ಕಳೆದು ಹೋದ ನಾಲ್ಕು ತಿಂಗಳ ಅವಧಿಯಲ್ಲಿ ಒಳ್ಳೆ ಕೆಲಸ ಸಿಕ್ಕಿರಬೇಕು ಕೆಲಸಕ್ಕೆ ಸೇರಿಕೊಂಡಿರಬೇಕು ನೀವು ಅಲ್ಲಿಗೆಲ್ಲ ಪ್ರಮೋಷನ್ ಆಗಿಲ್ಲ ಇಂಕ್ರಿಮೆಂಟ್ ಅವರೆಲ್ಲ ಆಗಿರಬೇಕು ಅಂತ ಇಂಡಿಕೇಶನ್ ಇದೆ ಇನ್ನೂ ಪ್ರಯತ್ನ ಮಾಡಿದ್ರು ಕೂಡ ಅದರ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಖಂಡಿತ ನಿಮ್ಮ ಪಾಲಿಗೆ ಸೊ ಖಂಡಿತ ಅದಕ್ಕೆ ಬೇಕಾ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೆ ಕೊಡ್ತೀವಿ ರೈಟ್ ತಾನೇ ಓಕೆ ಹಾಗಾದರೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧ ವಿಚಾರಗಳು ಪರವಾಗಿಲ್ಲ ಇನ್ನು ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಟ್ರಾವೆಲಿಂಗ್ ಮಾಡಬೇಕು ದೂರ ಅಂಥವರಿಗೂ ಕೂಡ ಒಂದು ಒಳ್ಳೆ ಯೋಗ ಬಂದು ನಿಂತಿದೆ ಖಂಡಿತ ವಿದೇಶಕ್ಕೆ ಹೋಗಲಿಕ್ಕೆ ಅವ್ರ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ ಅದು ಕೂಡ ಸ್ನೇಹಿತರ ಮುಖಾಂತರ ಸ್ನೇಹಿತರ ಸಹಾಯವನ್ನು ಪಡ್ಕೊಂಡು ನೀವು ವಿದೇಶ ಪ್ರಯಾಣ ಮಾಡಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಓಕೆ ರೈಟ್ ಇದೆ ನೆಕ್ಸ್ಟ್ ಮದುವೆ ವಿಚಾರ ಮಾತಾಡಬೇಕಾದ್ರೆ ತುಂಬ ಸುಲಭ ಅಲ್ಲ ಯಾಕಂದರೆ ಸೆವೆಂತ್ ಹೌಸಲ್ಲಿ ಗುರು ಭ್ರಮಣ ಮಾಡ್ತಾ ಇದ್ದಾನೆ ಅದೇ ರೀತಿ ಆರನೇ ಮನೇಲಿ ಈಗ ಶನಿ ಬಂದುಬಿಡ್ತಾನೆ ಮತ್ತು ಎಂಟನೇ ಮನೆ ರಾಹು ಭ್ರಮಣ ಇದೆ ಸೊ ಅದರ ಅರ್ಥ ಏನಂದರೆ ಎಲ್ಲೊಂದು ಕಡೆ ನೀವು ಮದುವೆಗೆ ಸಂಬಂಧಪಟ್ಟ ಪ್ರಯತ್ನ ಮಾಡಿದಾಗ ಕೆಲವೊಮ್ಮೆ ಮೋಸಗಳಾಗ್ಬೋದು ಯಾಕಂದರೆ ಅಲ್ಲಿ ಶುಕ್ರ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿರ್ತಾನೆ ಮೋಸಗಳಾಗ್ಬೋದು ತೊಂದರೆಗಳಾಗ್ಬೋದು ಸಮಸ್ಯೆಗಳ ಆಗಾರದಲ್ಲಿ ಸಿಕ್ಕಾಕೊಳ್ಬೋದು ಅಂತ ಇಂಡಿಕೇಷನ್ ಇದೆ ನಾನು ಹೇಳಿದ ಅವಸರ ಮಾಡೋದು ಬೇಕಾಗಿಲ್ಲ ಮದುವೆ ವಿಚಾರದಲ್ಲಿ ಯಾಕಂದರೆ ಗುರುವಿನ ಭ್ರಮಣ ತುಂಬ ಚೆನ್ನಾಗಿಲ್ಲ ಲಗ್ನದಿಂದ ಸೆವೆಂತ್ ಹೌಸಲ್ಲಿ ಗುರು ಗುರು ಬಲ ಅಂತ ಇಟ್ಟುಕೊಂಡ್ರೂ ಕೂಡ ಅಲ್ಲಿ ಶುಕ್ರ ಡಿಸ್ಟರ್ಬೆನ್ಸ್ ಆಗ್ತಾನೆ ಶುಕ್ರ ಬಂದು ಕಳತ್ರಕಾರಕ ಕಳತ್ರಕಾರಕ ಶುಕ್ರ ಡಿಸ್ಟರ್ಬೆನ್ಸ್ ಆದಾಗ ಆತ ನಿಮಗೆ ಒಂದು ಕಂಫರ್ಟೆಬಿಲಿಟಿ ಲೈಫನ್ನು ಕೊಡಲಿಕ್ಕೆ ವಿಫಲನಾಗಿ ಬಿಡ್ತಾನೆ ಅಂದರೆ ನಿಮಗೆ ಒಂದು ಫ್ಲೆಕ್ಸಿಬಿಲಿಟಿ ಬೇಕು ಕಂಫರ್ಟೆಬಿಲಿಟಿ ಬೇಕು ಲೆಕ್ಸುರಿ ಬೇಕು ಅದನ್ನು ಕೊಡಲಿಕ್ಕೆ ವಿಫಲನಾಗಿಬಿಡ್ತಾನೆ ಅದೇ ರೀತಿ ಮದುವೆ ಜೀವನದ ಸುಖ ಕೊಡಲಿಕ್ಕೂ ವಿಫಲನಾಗಿಬಿಡ್ತಾನೆ ಯಾಕಂದರೆ ಅಲ್ಲೇನಾಗುತ್ತೆ ನಿಮ್ಮ ಲಗ್ನ ನಿಮ್ಮ ಸಪ್ತಮದ ಭಾವ ಪಾಪಕರ್ತರಿ ದೋಷದಲ್ಲೇ ಬಂದಿರ್ತದೆ ಈಗಲೂ ಹಾಗೆ ಈಗಲೂ ಹೇಗೆ ಯಾಕಂದರೆ ಈಗ ವಕ್ರಿಯಾಗಿ ಶನಿ ಪಂಚಮಕ್ಕೆ ಬಂದಿದ್ದು ಕೂಡ ತನ್ನ ಮೂರನೇ ದೃಷ್ಟಿಯಿಂದ ಸೆವೆಂತ್ ಹೌಸ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಮದುವೆ ವಿಚಾರದಲ್ಲಿ ಅವಸರ ಬೇಕಾಗಿಲ್ಲ ಅಂತ ಹೇಳ್ತೇನೆ ಈಗ ನಿಮ್ಮ ನಿಮ್ಮ ಪರ್ಸನಲ್ ಜಾತಕವನ್ನು ತೆಗೆದುಕೊಂಡು ಅದನ್ನು ಯಾರಾದರೂ ಒಳ್ಳೆ ಜ್ಯೋತಿಷ್ಯರಿಗೆ ತೋರಿಸಿ ಅದರಲ್ಲಿ ವಿಚಾರ ವಿಮರ್ಶನೆ ಪಡ್ಕೊಂಡು ಪ್ರೊಸೀಡ್ ಆಗ್ಬೋದು ಇದೊಂದು ವಿಚಾರ ಬೇರೆ ಬಟ್ ಯಾರಿಗೂ ಕೂಡ ಅವಸರದ ನಿರ್ಣಯಗಳು ಬೇಕಾಗಿಲ್ಲ ಅಂತ ನಾನು ಹೇಳುವ ವಿಷಯ ಓಕೆ ಆನಂತರ ವಿಶೇಷವಾಗಿ ಯಾರಿಗೆಲ್ಲ ಮದುವೆ ಆಗಿದೆ ಅವರಿಗೆ ಒಂಥರ ಕೆಲವೊಂದು ಬಾರಿ ಡಿವೋರ್ಸಿಗೂ ಬರ್ಬೋದು ತೊಂದರೆಗಳಾಗ್ಬೋದು ಬೇರೆ ಬೇರೆ ಆಗ್ಬೋದು ದೂರ ಹೋಗ್ಬೋದು ಇದೊಂದು ವಿಚಾರ ಇರ್ತದೆ ಅದರ ಜೊತೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮ ಪಾರ್ಟ್ನರ್ಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆರೋಗ್ಯದ ಸಮಸ್ಯೆಗಳು ಕೂಡ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅದರ ಮಟ್ಟಿಗೆ ಗಮನ ಅಂತೂ ಕೊಡಲೇಬೇಕು ನೀವು ರೈಟ್ ಆತೋ ಇಲ್ಲ ಅಂದ್ರೆ ಆಗುವುದಿಲ್ಲ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ ನಾನು ಮೊದಲೇ ಹೇಳಿದ್ದೇನೆ ಕನ್ಯಾ ಲಗ್ನದವರಿಗೆ ಈ ವರ್ಷ ಎಲ್ಲೋ ಒಂದ್ ಕಡೆ ಬಾಂಬ್ ಬೀಳುವ ಸಾಧ್ಯತೆ ಇದೆ ಸೊ ತುಂಬಾ ಸಮಸ್ಯೆಗಳನ್ನ ಸೊ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ತಿರುಗಬೇಕಾದಂತ ಅನಿವಾರ್ಯತೆ ಖಂಡಿತ ಇದೆ ಅದಕ್ಕೋಸ್ಕರ ಇಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಬೇಕು ಅಥವಾ ಬಿಸ್ನೆಸ್ಸೇ ಮಾಡಬೇಕು ನಿಮಗೆ ಅದು ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಮಾಡಬೇಕಂದಾಗ ಸಮಸ್ಯೆಗಳು ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾವುದೇ ರೀತಿಯಲ್ಲಿ ಕೂಡ ಗೊತ್ತು ಗುರಿ ಇಲ್ಲದೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಅನ್ಯಥಾ ಸಮಸ್ಯೆಗಳ ಆಗರವನ್ನೇ ಹೊತ್ತು ರೈಟ್ ರೈತ ಒಟ್ಟಾರೆ ನಮ್ಮ ನಮ್ಮ ಜಾಗೃತಿ ನಮ್ಮ ಕೈಯಲ್ಲಿ ಿದ್ದಾಗ ಪರವಾಗಿಲ್ಲ ಈಗ ನಿನ್ನೇನು ಹೇಳಿದೆ ನಲವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ನಿಮಗೆ ಅಥವಾ ರಾಹು ದೇಶ ನಡೆದು ಆ ಮೂಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಮಾಡಬೇಕಾದ್ರೂ ಕೂಡ ಅಷ್ಟು ಪ್ರಿಕಾಷನ್ ತಗೊಂಡು ನೀವು ಮಾಡಬೇಕಾಗುತ್ತೆ ಯಾಕಂದರೆ ಆ ಇನ್ವೆಸ್ಟ್ಮೆಂಟ್ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗಬಾರ್ದು ಆ ರೀತಿ ಇದ್ದಾಗ ಪರವಾಗಿಲ್ಲ ಪರವಾಗಿಲ್ಲಂದರೆ ಮೋಸ ಹೋಗೋದು ಪಕ್ಕ ತಾನೆ ಯಾಕಂದರೆ ರಾಹು ತನ್ನ ಒಂದು ಆಟ್ರಿಬ್ಯೂಟ್ಸನ್ನು ತೋರಿಸೇ ತೋರಿಸ್ತಾ ಅಂತಾನೆ ಇದು ವಿಚಾರ ಓಕೆನಾ ಸೊ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಯಾಕಂದರೆ ಇದೆಲ್ಲ ಪ್ರಿಕಾಷನ್ ನಿಮಗೆ ಗೊತ್ತಾದಾಗ ನೀವು ಅಂಥದ್ದೇನು ನಿರ್ಣಯ ತೆಗೆದುಕೊಳ್ಳುವುದಿಲ್ಲ ತಾನೆ ಆಗ ನೀವು ಬಿಡ್ತಾರೆ ಏನು ಸಮಸ್ಯೆ ಇಲ್ಲ ಇಲ್ಲಾಂದರೆ ಅವಸರದ ನಿರ್ಣಯಗಳನ್ನು ತೆಗೆದುಕೊಂಡು ಎಲ್ಲೋ ಒಂದು ಕಡೆ ಸಮಸ್ಯೆಗಳೊಳಗಾಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿಯಾಗಿ ಬಿಡ್ತವೆ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಬೇಡ ಈಗ ಮದುವೆ ವಿಚಾರ ಕೂಡ ಗೊತ್ತಾಯಿತು ನಿಮಗೆ ನೆಕ್ಸ್ಟ್ ಬಂದ ಈಗ ಮನೆ ಕಟ್ಟುವ ಯೋಗ ಭಾಗ್ಯ ಅದ್ರ ಅದರಲ್ಲಿ ಏನು ಇದು ಕಥೆ ಹೇಳ್ತಾ ಉಂಟು ನಾನು ಹೇಳಿದ್ರೆ ಮನೆ ಕಟ್ಟುವ ಯೋಗ ಭಾಗ್ಯಕ್ಕೆ ಅಂದರೆ ಇಲ್ಲಿ ಏನಾಗುತ್ತೆ ತಾಯಿಯಿಂದ ಬಂದಂತಹ ಆಸ್ತಿಯಿಂದ ಮನೆ ಕಟ್ಟಬೋದು ತಾಯಿಯಿಂದ ಬಂದಂಥ ಆಸ್ತಿ ತಾಯಿ ಕಡೆಯಿಂದ ಬಂದಂಥ ಆಸ್ತಿಯಿಂದ ಅಥವಾ ತಾಯಿ ದುಡ್ಡು ಕೊಟ್ಟು ಸ್ವಲ್ಪ ಅದರ ದುಡ್ಡು ತಾಯಿಯಿಂದ ತೆಗೆದುಕೊಂಡು ಅದರ ಮುಖಾಂತರ ಮನೆ ಮಾಡುವ ಯೋಗ ಒಟ್ಟಾರೆ ಮನೆ ಚೇಂಜ್ ಆಗುವಂಥ ಯೋಗ ಅಂತೂ ಕ್ರಿಯೇಟ್ ಆಗಿದೆ ಆಗಿ ಮನೆ ಚೇಂಜ್ ಆಗುತ್ತೆ ಅಥವಾ ಬಾಡಿಗೆ ಮನೆ ಮನೆಯಿಂದ ಮತ್ತೊಂದು ಮನೆಗೆ ಹೋಗ್ತೀರಾ ಅಥವಾ ಹೊಸ ಮನೆಯನ್ನು ಬಾಡಿಗೆ ಕೊಟ್ಟು ಬೇರೆ ಮನೆಗೆ ಹೋಗ್ತೀರಾ ಅಥವಾ ಮನೆಯನ್ನು ಕಟ್ಟಿಸ್ತೀರಾ ಬಟ್ ಅಲ್ಲಿ ತಾಯಿಯ ಪ್ರಾಪರ್ಟಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ತಾಯಿ ತಾಯಿಗೆ ಸಂಬಂಧಪಟ್ಟ ಪ್ರಾಪರ್ಟಿ ಏನೇ ಇದ್ರು ಕೂಡ ತಾಯಿಯ ಪ್ರಾಪರ್ಟಿ ಉಂಟಾ ಅಥವಾ ತಾಯಿ ಹಣ ಕೊಡ್ತಾರ ನಿಮಗೆ ಅಥವಾ ಅದು ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ ಸೊ ಅದರ ಮುಖಾಂತರ ಮನೆಯ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಇದೆ ಈ ವರ್ಷ ವರೆಗೂ ಕೂಡ ಪರವಾಗಿಲ್ಲ ಅಂತ ಹೇಳ್ತೇನೆ ಆ ನಂತರ ಒಂದು ವರ್ಷಗಳ ಕಾಲ ಮನೆಯ ವಿಚಾರದಲ್ಲಿ ತುಂಬ ತುಂಬಾ ಚೆನ್ನಾಗಿಲ್ಲ ಮೋಸಗಳು ಆಗುವ ಸಾಧ್ಯತೆಗಳು ಇರ್ತವೆ ಅದಕ್ಕೋಸ್ಕರ ಆ ನಂತರ ಒಂದು ವರ್ಷಗಳ ಕಾಲ ಗ್ಯಾಪ್ ಬಿಟ್ಟು ಮತ್ತೆ ಮುಂದುವರಿಯಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಪರವಾಗಿಲ್ಲ ಓಕೆ ಅದರಲ್ಲೂ ಕೂಡ ಇದು ನಾನು ಗೋಚಾರದ ಬಗ್ಗೆ ಹೇಳ್ತಾ ಇದ್ದೇನೆ ಒಂದು ವೇಳೆ ನಿಮ್ಮ ಜಾತಕದ ನಿಮ್ಮ ಜಾತಕ ನೀವು ತೆಗೆದುಕೊಂಡಾಗ ವಿಮರ್ಶೆ ಮಾಡಿ ನೋಡಿ ಅಲ್ಲಿ ಫೋರ್ತ್ ರಿಲೇಟೆಡ್ ಅಲ್ವಾ ಅಂದರೆ ನಾಲ್ಕನೇ ಮನೆ ಅಧಿಪತಿ ಕನ್ಯಾ ಗುರು ಎಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ನಿಮ್ಮ ಜಾತಕದಲ್ಲಿ ಜಾತಕದಲ್ಲಿ ಆಕ್ಚುಲಿ ಗುರು ಎಲ್ಲಿದ್ದಾನೆ ಅದನ್ನು ನೋಡ್ಕೊಂಡು ಡಿಶನ್ ತಗೊಳ್ಳಿ ಯಾವ ರೀತಿ ನೀವು ಒಂದು ಮನೆ ವಿಚಾರದಲ್ಲಿ ಜಾಗದ ವಿಚಾರದಲ್ಲಿ ನೀವು ಪ್ರೊಸೀಡ್ ಆಗ್ತೀರಾ ಬಟ್ ಜಾತಕ ತೋರಿಸ್ಕೊಂಡು ಖಂಡಿತ ನಿಮಗೆ ಮನೆ ವಿಚಾರ ಚೇಂಜಸ್ಸಲ್ಲಿ ಬರ್ಬೋದು ಅಂದರೆ ಮನೆಯನ್ನು ಚೇಂಜ್ ಮಾಡ್ತೀರಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಆಲ್ರೆಡಿ ಆಲ್ರೆಡಿ ಅದರಲ್ಲಿ ಯಾವಾಗ ಗುರು ಮೀನ ರಾಶಿಗೆ ಬಂದಿದ್ದಾನೆ ತುಂಬ ಜನ ಮನೆ ಚೇಂಜ್ ಮಾಡಿರ್ತಾರೆ ಬೇರೆ ಮನೆ ಮಾಡಿರ್ತಾರೆ ಕೆಲವರು ಫ್ಲ್ಯಾಟ್ ತೊಗೊಂಡಿರ್ತಾರೆ ಏನಾದರೂ ಕೂಡ ಚೇಂಜಸ್ ಅಂತೂ ಮಾಡಿರ್ತಾರೆ ಇದಂತೂ ಪಕ್ಕ ರೈಟ್ ತಾನೇ ಇದು ಅರ್ಥ ಮಾಡ್ಕೊಳ್ಳಿ ಚೇಂಜಸ್ ಅಂತೂ ನೀವು ಮಾಡಿಯೇ ಮಾಡಿರ್ತೀರಾ ಓಕೆನಾ ಕೆಲವರೆಲ್ಲ ಇನ್ನೂ ಮಾಡಬೇಕು ಬರುವ ಬರುವ ಡಿಸೆಂಬರ್ ಒಳಗಡೆ ಮಾಡ್ತೀರಾ ಇದೊಂದು ವಿಚಾರ ಓಕೆ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿತ್ತು ಓಕೆನಾ ರೈಟ್ ಆನಂತರ ನಾನು ಮೊದಲೇ ಹೇಳಿದೆ ನಿಮಗೆ ಪ್ರಿ ಪ್ರಕಾಶನ್ ಯಾವುದರಲ್ಲಿ ಬೇಕು ನಿಮ್ಮ ಕಮ್ಯುನಿಕೇಷನಲ್ಲಿ ಯಾರ ಜೊತೆ ಮಾತಾಡ್ತೀರಾ ಯಾರ ಜೊತೆಗೆ ನೀವು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತೀರಾ ಯಾವಾಗ ಡ್ರಾಯಿಂಗ್ ಮಾಡ್ತೀರಾ ಆನಂತರ ನಿಮ್ಮ ಪೇಪರ್ ವರ್ಕಿ ಅದಕ್ಕೆ ಸಂಬಂಧಪಟ್ಟದೆ ಆನಂತರ ನಿಮ್ಮ ಒಳ ಹುಟ್ಟಿದವರಿಗೆ ಸಂಬಂಧ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಾರದ ಹಾಗೆ ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತು ಅನ್ಯಥ ದೊಡ್ಡ ಮಟ್ಟಿಗೆ ಸಮಸ್ಯೆನೇ ಕ್ರಿಯೇಟ್ ಆಗ್ಬೋದು ರೈಟಾ ಓಕೆನಾ ಇನ್ನು ನಿಮಗೆ ಹಣಕಾಸಿನ ವಿಚಾರವನ್ನು ಹೇಳಬೇಕಾದ್ರೆ ಹಣಕಾಸಿನ ವಿಚಾರ ತುಂಬ ಸುಲಭ ಅಲ್ಲ ಕನ್ಯಾಲಗ್ನದವ್ರಿಗೆ ಹೇಳಬೇಕಾದರೆ ಹಣಕಾಸಿನ ವಿಚಾರ ಬರುವ ಒಂದು ವರ್ಷಗಳ ಕಾಲ ನಿಮ್ಮ ಹಣಕಾಸು ಲೋನ್ ಕಟ್ಟಲಿಕ್ಕೆ ಹೋಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟ್ ನಾನೇ ಲೋನ್ ಕಟ್ಟಲಿಕ್ಕೇ ಹೋಗ್ಬೋದು ಬಂದ ಹಣ ಒಂದು ಪೈಸೆ ಕೂಡ ಉಳಿದಿಲ್ಲ ಲೋನ್ 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 ಅಲ್ಲಿ ಲೋನ್ ಇದೆ ಇಲ್ಲಿ ಲೋನ್ ಇದೆ ಇ ಎಮ್ ಐ ಇದೆ ಅದನ್ನು ಕಟ್ಟಬೇಕು ಈ ರೀತಿಯಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಖಂಡಿತ ಮ್ಯಾನೇಜಬಲ್ ಪರವಾಗಿಲ್ಲ ಬಟ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳ್ತೇನೆ ಈಗ ನೀವು ಹೇಳ್ಬೋದು ಸರ್ ನನಗೆ ಲೋನ ಸಮಸ್ಯೆ ಲೋನ್ ಲೋನೆಲ್ಲ ಓಕೆ ನೋ ಪ್ರಾಬ್ಲಮ್ ನಿಮ್ಮ ಹಣ ಯಾತೋ ಆಧ್ಯಾತ್ಮಕ್ಕೆ ಹೋಗ್ಬೋದು ಅಥವಾ ಮನೆಯಲ್ಲಿ ನಿಮ್ಮ ಕುಟುಂಬದ ದೈವ ದೇವರನ್ನ ಒಂದು ಜೀರ್ಣೋದ್ಧಾರ ಮಾಡಲಿಕ್ಕೆ ನಿಮ್ಮ ಹಣ ಹೋಗ್ಬೋದು ಅಥವಾ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟಾಗಿ ಹಾಸ್ಪಿಟಲ್ಗೆ ಹಣ ಹೋಗುವುದು ಒಟ್ಟಾರೆ ಹಣ ಅಂತೂ ಹೋಗುತ್ತೆ ಒಂದು ವರ್ಷಗಳ ಕಾಲ ಹಣ ಅಂತೂ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ನಿಮ್ಮನ್ನು ಹಣಕಾಸಿನ ವಿಚಾರದಲ್ಲಿ ಅದು ನಿಲ್ಲು ಮಾಡಿ ಬಿಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಜಾಗೃತರಾಗಲಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಹಾಗಾದರೆ ನಿಮಗೆ ಕನ್ಯಾ ಲಗ್ನದವರಿಗೆ ಹಲವಾರು ವಿಚಾರಗಳು ಗೊತ್ತಾಯಿತು ಅಕ್ಟೋಬರ್ ಹದಿನೈದನೇ ತಾರೀಕಿನವರೆಗೆ ಏನೇನು ಘಟನೆಗಳು ಘಟಿಸ್ಬೋದು ಕೆಲವು ಪ್ರಿಕಾಷನ್ ಕೊಟ್ಟಿದ್ದೇನೆ ಅದನ್ನು ಇಟ್ಟುಕೊಳ್ಳಿ ಆ ಅನ್ನು ಅಂದರೆ ಅದನ್ನು ಆ ರೀತಿಯಾಗಿ ನೀವು ಯೂಸ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ಹಾಗೇನಾಗುತ್ತೆ ಲೈಫಲ್ಲಿ ಅದೇನು ದೊಡ್ಡ ಮಟ್ಟಿಗೆ ಅಪ್ಸ್ಟಕಲ್ಸ್ ಬರಬೇಕು ತೊಂದರೆಗಳು ಬರಬೇಕು ಅಡೆತಡೆಗಳು ಅಡಚಣೆಗಳು ಬರಬೇಕು ಅಪಮಾನ ಆಗಬೇಕು ಅವಮಾನ ಆಗಬೇಕು ಲಾಸಸ್ ಆಗಬೇಕು ಇದಾಗಲ್ಲ ಆಗ ನೀವು ಅಲ್ಲಿ ಪ್ರೊಟೆಕ್ಷನ್ ಆಗಿಬಿಡ್ತೀರಾ ಪ್ರೊಟೆಕ್ಟ್ ಆಗಿಬಿಡ್ತೀರಾ ರೈಟ್ ನಾನು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ ಮೇಡಮ್ ನಮ್ಮ ತುಲಾ ಲಗ್ನಕ್ಕೆ ರೈಟಾ ತುಲಾ ಲಗ್ನದವರಿಗೆ ಈ ಒಂದು ಬರುವ ಅಲ್ವಾ ಅಪ್ಕಮಿಂಗ್ ಟ ಅಕ್ಟೋಬರ್ ಹದಿನೈದನೇ ತಾರೀಕಿನವರೆಗೆ ಏನಪ್ಪಾಗುತ್ತೆ ತುಲಾ ಲಗ್ನದವರಿಗೆ ಅಲ್ವಾ ತುಲಾ ಲಗ್ನ ಅಲ್ವಾ ಈಗ ಕನ್ಯಾ ಲಗ್ನ ಅಂತ ಇಟ್ಕುವ ಕನ್ಯಾ ಲಗ್ನ ಜಾತಗನೇ ಒಂಥರ ಅದು ಸ್ಟ್ರಗಲ್ತಾನೆ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಎಲ್ಲವನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ಮೇಂಟೈನ್ ಮಾಡಬೇಕಾಗುತ್ತೆ ಅಷ್ಟು ಸುಲಭದಲ್ಲಿ ಹೋಗ್ಲಿಕ್ಕೆ ಅಂತೂ ಖಂಡಿತ ಬಿಡುವುದಿಲ್ಲ ಯಾವಾಗ ನೋಡಿದ್ರೂ ಶತ್ರು ಕಾಟ ಯಾವಾಗ ನೋಡಿದ್ರು ಕೂಡ ನಿಮಗೆ ಹಣಕಾಸಿನ ಸಮಸ್ಯೆ ಯಾವಾಗ ನೋಡಿದ ನೋಡಿದರೂ ಕೂಡ ಆರೋಗ್ಯದ ಸಮಸ್ಯೆ ಇದೆಲ್ಲ ಕಾಡ್ತಾನೆ ಇರ್ತದಲ್ಲ ನಿಮ್ಮನ್ನು ಇದು ವಿಚಾರ ಅದಕ್ಕೋಸ್ಕರ ಕನ್ಯಾ ಲಗ್ನ ಅಂದರೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಓಕೆನಾ ಅದಕ್ಕೆ ಅದು ಮ್ಯಾನೇಜೇಬಲ್ ಎಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ನಾವು ಯಾಕಂದರೆ ನೈಸರ್ಗಿಕ ಜನ್ಮಕುಂಡಲಿಯ ಆರನೇ ಮನೆ ಲಗ್ನದಲ್ಲಿದೆ ಆರನೇ ಮನೆ ರೋಗಾರ ನರಿಪು ರೋಗಾರು ನರಿಪಿನ ಮನೆಯೇ ಲಗ್ನದ ಅದೇ ನೀವಾಗಿ ಬಿಡ್ತೀರ ಹಾಗಾದರೆ ನಿಮಗೆ ಯಾವಾಗಲೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಅದು ಇದೆಲ್ಲ ಕಾಡ್ತಾನೇ ಇರ್ತದೆ ಬಟ್ ಮ್ಯಾನೇಜ್ ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಬಟ್ ಅದು ತೊಂದರೆ ಅಂತೂ ಖಂಡಿತ ಅಲ್ಲ ಯಾಕಂದರೆ ನೀವು ಬೇರೆಯವರಿಗೆ ಸಂಬಂಧಪಟ್ಟಂತೆ ಸೇವೆಯನ್ನು ಮಾಡಿದಾಗ ಬೇರೆಯವರಿಗೆ ಸೇವೆಯನ್ನು ಕೊಟ್ಟಾಗ ಅವರ ಸೇವೆಯನ್ನು ಮಾಡಿದಾಗ ಡೌನ್ ಟು ಅರ್ತ್ ಇದ್ದಾಗ ಅದು ಎಲ್ಲ ರೀತಿಯಲ್ಲಿ ಕೂಡ ಕೆಲಸ ಅಂತೂ ಮಾಡಿಯೇ ಮಾಡ್ತಾರೆ ನೋಡೌಟ್ ತುಂಬ ಚೆನ್ನಾಗಿ ಅದು ವರ್ಕ್ ಆಗಿದೆ ಓಕೆನಾ ನೆಕ್ಸ್ಟ್ ಬಂದ್ಬಿಡೋಣ ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ರೈಟ್ ತುಲಾಲಗ್ನ ಯಾವ ರೀತಿ ಕೆಲಸಪ್ಪ ಮಾಡುತ್ತೆ ತುಲಾಲಗ್ನ ಅಲ್ವಾ ನೋಡಿ ಲಗ್ನದವರಿಗೆ ವಿಶೇಷವಾಗಿ ಹೇಳಬೇಕಾದ್ರೆ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಬರುತ್ತೆ ಅಂತ ಇಂಡಿಕೇಶನ್ ಇದೆ ಮಕ್ಕಳು ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಚಿಂತೆ ಬರ್ಬೋದು ಟೆನ್ಷನ್ ಬರ್ಬೋದು ಮಕ್ಕಳ ವಿಚಾರದಲ್ಲಿ ಇಲ್ಲೊಂದು ಕಡೆ ಪ್ರೊಸೀಡ್ ಆಗಲಿಕ್ಕೆ ಬಿಡಲಿಕ್ಕಿಲ್ಲ ಪ್ರೊಸೀಡ್ ಆಗಲಿಕ್ಕೆ ಸ್ವಲ್ಪ ಏನೋ ಏನೋ ಒಂದು ವಿಚಾರನ ಇಟ್ಕೊಂಡು ಚಿಂತೆ ಮಾಡಿ ಅದರಲ್ಲೂ ಕೂಡ ನಿಮಗೆ ತುಲಾಲಗ್ನ ವಯಸ್ಕ ಮಕ್ಕಳಿದ್ದಾರೆ ಅವರ ಒಂದು ಮದುವೆ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳನ್ನ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ ಇದೊಂದು ವಿಚಾರ ಅಲ್ವಾ ಸೊ ಹಾಗಾದ್ರೆ ಮಕ್ಕಳ ವಿಚಾರಗಳನ್ನ ನೀವು ನೋಡ್ಕೊಳ್ಳಿ ಇನ್ನು ಯಾರೆಲ್ಲ ಎಜುಕೇಶನ್ ಮಾಡ್ತಾರೆ ಎಜುಕೇಶನ್ ರಿಲೇಟೆಡ್ ಕೂಡ ಕೆಲವೊಮ್ಮೆ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಅಬ್ಸ್ಟಕಲ್ಸ್ ಇರುವಂಥದ್ದು ಅಲ್ಲಿ ಅಲ್ವಾ ಅಡಚಣೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ ನಿಮ್ಮ ಹೆಸರು

ಇಲ್ಲ ಮದುವೆ ಆಗ್ಲಿಲ್ಲ ಸರ್ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ತಾಯಿ ಅವಳಿಗೆ ಅಂದ್ರೆ ಈಗ ಕಲ್ತ ಆಗಿದೆ ಜಾಬ್ ಒಂದು ಸರಿ ಆಗುದಿಲ್ಲ ನೋಡಿಮ್ಮ ಈ ಜಾತಕ ಏನ್ ಕಥೆ ಹೇಳುತ್ತೆ ಅಂದ್ರೆ ಜಾಬಿಗೆ ಬೇಕಾಗಿ ಮನೆಯಿಂದ ದೂರ ಹೋಗ್ಬೇಕಂದ್ರೆ ಇಂಡಿಕೇಶನ್ ಉಂಟ ರೈಟ್ ಅವ್ರು ಇಲ್ಲಿ ಇರುವುದಿಲ್ಲ ಅವ್ರು ದೂರ ಹೋಗ್ಬೇಕು ಸೊ ಅವರ ಜಾಬ್ಗೆ ಜಾಬ್ಗೆ ಆಫರ್ ಕೂಡ ದೂರದಲ್ಲೇ ಬರಬೇಕಾದಂತ ಅನಿವಾರ್ಯತೆ ಉಂಟಮ್ಮ ಸೊ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಥವಾ ಇಷ್ಟವ್ರಿಗೆ ಏನು ಜಾಬ್ ಅಮ್ಮ ಈಗ ಕಲ್ತವ್ರಿಗೆ ಎರಡು ಮೂರು ಅಂದ್ರೆ ಬೆಂಗಳೂರಲ್ಲಿ ಜಾಬ್ ಆಗಿತ್ತು ಈ ಕೊರೋನಾದಾಗಿ ಬಿಟ್ಟು ಬಂದಿದ್ಲು ಅದು ಸರಿ ಜಾಬ್ ಸಿಗುದಿಲ್ಲ ಓಕೆ ಈಗ ಅವರಿಗೆ ಶುಕ್ರದಶ ಎಂಡ್ ಆಗ್ತಾ ಉಂಟಮ್ಮ ಶುಕ್ರಾದಿತ್ಯ ಸಂಧಿ ಶಾಂತಿ ಮಾಡಿಸಿ ಮೊದ್ಲು ಓಕೆನಾ ಅನಂತ ಸೂರ್ಯ ಬರುತ್ತೆ ಸೂರ್ಯ ಬಂದ ನಂತರ ಜಾಬ್ ಅಂತೂ ಸಿಕ್ಕೇ ಸಿಗುತ್ತಮ್ಮ ನೋ ಡೌಟ್ ಅಂದ್ರೆ ಸೂರ್ಯದಶ ಅವರಿಗೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟೆ ಕೊಡುತ್ತೆ ಈ ಶುಕ್ರದಶೆಯಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಿ ಆಯ್ತಮ್ಮ ಮದುವೆ ಆಗಿಲ್ಲ ಅಂತೀರಾ ನೀವು ಅಥವಾ ಫಿಕ್ಸ್ ಆಗಿ ಕಟ್ಟಾಗಿದೆ ಏನಾಗಿದೆ ಓಕೆ ಅದು ವಿಚಾರ ಅಂದ್ರೆ ಅದು ನಿಮ್ಗೆ ಆಕ್ಚುಲಿ ಗೊತ್ತಿರ್ಲಿಕ್ಕಿಲ್ಲ ಏನೆಲ್ಲ ಆಗಿದೆ ಅಂತ ಅಂತಿವೆ ಇರ್ಲಿ ಬೇಕಾಗಿಲ್ಲ ಸೊ ಅವರಿಗೆ ಸೂರ್ಯದೇಶ ಬರುವವರಿಗೆ ವೇಟ್ ಮಾಡಿಮ್ಮ ಸೂರ್ಯದೇಶ ಅವರಿಗೆ ಒಂದು ಒಳ್ಳೆ ಜಾಬ್ ಅನ್ನ ತೆಗೆದು ಕೊಟ್ಟೆ ಕೊಡುತ್ತಮ್ಮ ನೋಡೌಟ್ ಅವ್ರಿಗೆ ಆದ್ರೂ ಕೂಡ ಅಲ್ಲಿ ದೂರ ಹೋಗುವಂತ ಯೋಗ ಈ ಜಾತದಲ್ಲಿ ಆಲ್ರೆಡಿ ಫಿಕ್ಸ್ ಆಗಿದೆ ಅಮ್ಮ ಅವ್ರಿಗೆ ಎಲ್ಲೊಂದ್ ಕಡೆ ಮದುವೆ ಆದ್ರೂ ಕೂಡ ವಿದೇಶದ ಹುಡುಗ ಅಥವಾ ದೂರದಲ್ಲಿರುವ ಹುಡುಗನ ಮ್ಯಾರೇಜ್ ಆಗ್ತಾನೆ ಇಂಡಿಕೇಶನ್ ಅಮ್ಮ ಖಂಡಿತ ಅವರು ಪ್ರೊಸೀಡ್ ಆಗ್ಬಹುದಂತ ಒಂದು ಇಂಡಿಕೇಶನ್ ತುಂಬಾ ಚೆನ್ನಾಗಿರ್ತಾರಮ್ಮ ಪವಾಗಿಲ್ಲ ಓಕೆನಾ ರೈಟಾ ಬೇರೆ ಯಾವುದೇ ಇದು ಬೇಡ ಶುಕ್ರಾದಿತ್ಯ ಸಂ ಮಾಡಿಸಬೇಕು ರೈಟಾ ಸರಿ ಒಳ್ಳೇದಾಗ್ಲಿ ಮೊಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಾಯಿ ಓಕೆನಾ ನೀವೇನೋ ಮದುವೆ ಆಗಿಲ್ಲ ಅಂತೀರ ಜಾತಕ ಯಾಕೋ ತೋರಿಸ್ತಾ ಉಂಟ ಹಾಗೆ ಏನು ಮಾಡಲಿಪ್ಪ ಅಲ್ವಾ ಅಲ್ವಾ ಯಾಕಂದರೆ ಮಕ್ಕಳು ಏನು ಮಾಡಿರ್ತಾರೆ ಇವ್ರಿಗೆ ಏನು ಗೊತ್ತಿರ್ತದೆ ಏನೂ ಗೊತ್ತಿರಲ್ಲ ಬಟ್ ಜಾತಕ ಕಥೆ ಹೇಳುತ್ತಲ್ವಾ ಏನು ಮಾಡೋಣ ಓಕೆ ಸೊ ಲಗ್ನದವರಿಗೆ ವಿಶೇಷವಾಗಿ ಮಕ್ಕಳು ಮಕ್ಕಳ ವಿಚಾರದಲ್ಲಿ ಬಹಳಷ್ಟು ಚಿಂತೆಗಳು ಬರುವಂಥದ್ದು ಬಹಳಷ್ಟು ಸಮಸ್ಯೆಗಳು ಬರುವಂಥದ್ದು ಅದು ಕೂಡ ಮ್ಯಾರಿಡ್ ರಿಲೇಟೆಡ್ ಮ್ಯಾರೇಜ್ಗೆ ಸಂಬಂಧ ವಿಚಾರಗಳಲ್ಲಿ ಬಹಳಷ್ಟು ಒಂದು ಕಡೆ ಕಡೆಯಲ್ಲೂ ಅದು ಆಗುತ್ತೆ ಇದಾಗಲ್ಲ ಅದು ಬೇಕು ಇದು ಬೇಕು ಅದು ಏನಾಗ್ತಾ ಇಲ್ಲ ಒಪ್ತಾನೇ ಇಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗ್ಬೋದು ಇನ್ನೆಲ್ಲರ ಯಾರೆಲ್ಲ ಎಜುಕೇಷನ್ ರಿಲೇಟೆಡ್ ಹೋಗ್ತಾ ಇದ್ದಾರೆ ಅವರಿಗೆಲ್ಲ ಏನಾಗುತ್ತೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ಬೋದು ಸ್ವಲ್ಪ ಮಟ್ಟಿಗೆ ರುಕಾವಟ ಬರ್ಬೋದು ರುಕಾವಟ್ ಅಂದರೆ ಡಿಸ್ಟರ್ಬೆನ್ಸ್ ಅಲ್ವಾ ಅಲ್ಲಿ ಅಡೆತಡೆ ಬರ್ಬೋದು ಒಂದು ಸಮಸ್ಯೆ ಕೂಡ ಖಂಡಿತ ಇದ್ದೇ ಇರುತ್ತೆ ಅದರ ಬಗ್ಗೆ ಬಹಳ ಗಮನ ಕೊಡಿ ಅಂತ ಎಜುಕೇಶನ್ ರಿಲೇಟೆಡ್ ಮತ್ತೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಓಕೆನಾ ಆನಂದ್ರೆ ಯಾರಿಗೆಲ್ಲ ಮನೆ ಮಾಡಲಿಕ್ಕೆ ಆಗಲಿಲ್ಲ ಮನೆ ಮಾಡುವಂಥ ಯೋಗ ಬಗ್ಗೆ ಆಲ್ರೆಡಿ ಕ್ರಿಯೇಟ್ ಆಗಿದೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಒಂದು ಮನೆ ಮಾಡುವಂಥ ಯೋಗ ಇದೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ವಿಶೇಷವಾಗಿ ಹೇಳಬೇಕಾದ್ರೆ ನಿಮ್ಗೆ ನಾಲ್ಕನೇ ಮನೆಯಲ್ಲಿ ಯಾವುದು ಶನಿ ಭ್ರಮಣ ಮಾಡ್ತಾ ಇದ್ದಾನೆ ಶುಕ್ರ ನೋಡ್ತಾ ಇದ್ದಾನೆ ಶನಿ ಭ್ರಮಣ ಮಾಡ್ತಾ ಇದ್ದಾನೆ ನಾಲ್ಕನೇ ಮನೆ ಅಧಿಪತಿನೇ ಶನಿ ಬಟ್ ಮನೆ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಮಾಡಿದ್ದಾನೆ ನೋ ಡೌಟ್ ಓಕೆನಾ ಶನಿಯಿಂದ ಅದು ಕ್ರಿಯೇಟ್ ಅಂತೂ ಆಗಿದೆ ಪರ ಪರವಾಗಿಲ್ಲ ಬಟ್ ಶನಿ ತಾನೆ ಎಷ್ಟಾದರೂ ಕೂಡ ಅದು ಡಿಲೇ ಮಾಡಿಸ್ತಾನೆ ಅಲ್ಲೂ ಲೇಟ್ ಮಾಡಿಸ್ತಾನೆ ಕೆಲಸದವರು ಬರದ ಹಾಗೆ ಮಾಡ್ತಾನೆ ಏನೋ ಏನಾದರೂ ತೊಂದರೆಗಳನ್ನು ಕೊಟ್ಟೇ ಆದ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗುವಂತೆ ಮಾಡ್ತಾನೆ ಮನೆ ಕನ್ಸ್ಟ್ರಕ್ಷನ್ ಮಾಡುವಂತೆ ಮಾಡ್ತಾನೆ ಅನ್ನತ ಆಗೋದಿಲ್ಲ ಅಂತ ಹೇಳ್ತೇನೆ ಅಲ್ಲೋ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಸ್ವಲ್ಪ ಗಮನ ಕೊಡಿ ಪರವಾಗಿಲ್ಲ ನೋಡಿ ನಿಮಗೀಗ ಅನ್ನಿಸ್ತದೆ ಸರ್ ಇದಕ್ಕೆಲ್ಲ ನೀವು ಪರಿಹಾರನೇ ಹೇಳಿಲ್ಲ ನಾನು ಪರಿಹಾರ ಬೇಕಾಗಿಲ್ಲ ಅಂತೇಳಿ ಯಾಕಂದರೆ ಆಟೋಮ್ಯಾಟಿಕ್ಲಿ ನಿಮಗೆ ಈ ಒಂದು ಅಕ್ಟೋಬರ್ ಹದಿನೈದು ತಾರೀಕು ಬಂದ ನಂತರ ಅದು ತನ್ನಿಂದಾನೇ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಪರಿಹಾರ ಏನು ಬೇಕು ಪರಿಹಾರ ಇಷ್ಟೇ ಬೇರೆಯವರಿಗೆ ನೋವನ್ನು ಕೊಡಬೇಡಿ ಅಷ್ಟೇ ಓಕೆ ಯಾರಿಗೆ ಕೂಡ ನೋವನ್ನು ಕೊಡಬೇಡಿ ಎಲ್ಲರ ಎಲ್ಲರ ಜೊತೆ ಕೂಡ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಮೇಂಟೈನ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ಅಕ್ಕಪಕ್ಕದ ಮನೆಯವ್ರ ಜೊತೆ ಇರ್ಬೋದು ಇಷ್ಟು ಮಾಡಿದ್ರೇ ಸಾಕು ಅದು ಆಟೋಮೆಟಿಕ್ಲಿ ಪರಿಹಾರ ಆಗುತ್ತೆ ಅಲ್ಲ ಬೈ ಡಿಫಾಲ್ಟಾಗಿ ಪರಿಹಾರ ಆಗುತ್ತೆ ಅಷ್ಟು ಮಾಡಲಿಕ್ಕೆ ಆಗುತ್ತಾ ನೋಡಿ ನಿಮ್ಮ ಹತ್ರ ಮೊದಲು ಓಕೆನಾ ಯಾಕಂದರೆ ಅಷ್ಟು ಮಾಡಬೇಕಾದ್ರೂ ಕೂಡ ನಿಮ್ಮಲ್ಲಿ ಅಷ್ಟು ತಾಕತ್ತು ಇರಬೇಕು ತಾನೇ ಅಷ್ಟು ಮೆಂಟಾಲಿಟಿ ಅಷ್ಟು ಕ್ಲಾರಿಟಿ ಇರಬೇಕು ತಾನೇ ಅಷ್ಟು ಇರಬೇಕು ತಾನೆ ಆಗ ಹೋಗಿ ನೀವು ಮಾಡ್ತೀರ ಅನ್ಯತೆ ಜಗಳ ಮಾಡ್ತಾ ಇರ್ತೀರಲ್ವ ರೈಟ್ ಆಯ ಎಲ್ಲರೂ ಕೂಡ ಜಗಳ ಮಾಡೋದಂದ್ರೆ ತುಂಬ ಸುಲಭ ಅಲ್ವಾ ಸಿಟ್ಟು ತುಂಬ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗಿನ ಪರಿಸ್ಥಿತಿಯೇ ಹಾಗೆ ಏನು ಮಾಡೋಕ್ಕಾಗಲ್ಲ ಬಟ್ ಯಾವಾಗ ನೀವು ನಾನು ಹೇಳಿದಂಥ ವಿಚಾರ ಅಲ್ವಾ ಯಾರಿಗೂ ನೋವನ್ನು ಕೊಡದೆ ಅವರನ್ನು ಮೇಂಟೈನ್ ಮಾಡ್ತೀರ ಆಗ ನೋಡಿ ಆಟೋಮೆಟಿಕ್ಲಿ ಪರಿಹಾರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಬೇರೆ ಯಾವುದೇ ಪರಿಹಾರಗಳಲ್ಲಿ ಅಗತ್ಯನೇ ಇಲ್ಲ ರೈಟ್ ಇದು

ಮಗ ಹುಟ್ಟಿದ್ದಲ್ಲಿ ತಾಯಿ ಆಯ್ತಮ್ಮ ಅವನ ಹೆಸರು ಹೇಳಿ ತಾಯಿ ಲೋಕೇಶ್ ಅಂತ ಓಕೆ ಓಕೆ ಜಸ್ಟ್ ಅಮ್ಮ ಹೇಳ್ತೀನಮ್ಮ ಸೊ ಇದು ಭರಣಿ ನಕ್ಷತ್ರ ಮೇಷರಾಶಿ ಓಕೆ ಅವ್ರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಮದುವೆ ಹೋಗ ಇತ್ತಲ್ಲಮ್ಮ ಯಾಕೆ ಮಾಡಿಲ್ಲ ಆಗ ಕೆಲಸದಲ್ಲಿ ಇರ್ಲಿಲ್ಲ ಅಂತ ಹಾಂ ಅಥವಾ ಆಗ ಮಾಡಬೇಕಿತ್ತು ಮತ್ತೆ ಈಗ ಎಲ್ಲಿ ಮದುವೆ ಆಗುತ್ತೆ ಈಗ ಮದುವೆಗೆ ಸ್ವಲ್ಪ ಕಷ್ಟ ಅಂತ ಉಂಟಲ್ವಾ ಡಿಲೇ ಮಾಡ್ತಾನೆ ಈಗ ಆ ಈಗಾಗಲೇ ಮೂವತ್ತಾರು ರನ್ನಿಂಗ್ ಆಗ್ತಾ ಉಂಟಮ್ಮ ಏನು ಮಾಡ್ತೀರಾ ಈ ಜಾತಕ ಮೊದಲೇ ಮದುವೆ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತದೆ ಅಂತ ಇಂಡಿಕೇಶನ್ ಉಂಟು ಅಲ್ವಾ ಅವ್ರಿಗೆ ಕೇಳಿಮ್ಮ ಯಾರನ್ನಾದರೂ ಮೆಚ್ಚಿದಾರಂತ ಮೆಚ್ಚಿದ್ರೆ ಯಾರನ್ನಾದರೂ ಮದುವೆ ಮಾಡಿಬಿಡಿಮ್ಮ ಅವ್ರಿಗೆ ಚೆನ್ನಾಗಿರುತ್ತೆ ಅದು ರೈಟಾ ಅವ್ರ ಕೇಳಿ ನೋಡಿ ನೀವು ಜಸ್ಟ್ ಹೇಳ್ತೀನಿ ಯಾಕಂದ್ರೆ ಚಂದ್ರನ ಇನ್ಫ್ಲುಯನ್ಸ್ ಬಹಳ ಜಾಸ್ತಿ ಇದೆ ಅದರ ಅರ್ಥ ಏನಂದ್ರೆ ಅವರು ಮಾನಸಿಕ ರೀತಿಯಲ್ಲಿ ಎಲ್ಲೋ ಕನೆಕ್ಟ್ ಆಗಿರ್ತಾರೆ ಅಂದ್ರೆ ಇಂಡಿಕೇಶನ್ ಅದು ಸೊ ಅವ್ರ ಹತ್ರ ಕೇಳಿ ನೋಡಿ ಅಪ್ಪ ಯಾರನ್ನಾದ್ರೂ ಮೆಚ್ಚಿದ್ಯಾ ಯಾರಾದರೂ ಇಷ್ಟ ಆಗಿದಾರಾ ಕೇಳಿ ನೋಡೋಣ ಮಾತಾಡಿ ನೋಡೋಣ ಸೊ ಅದನ್ನ ಮಾತಾಡಿ ನೋಡಿ ಆಗ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅಲ್ಲಿ ಭಗವಂತ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರೊಳಗೆ ಮ್ಯಾರೇಜ್ ಆಗಂತ ಕೊಟ್ಟು ಕೊಟ್ಟುಬಿಟ್ಟಿದೆ ಬಟ್ ನೀವು ಮಾಡಿಲ್ಲ ಇದು ವಿಚಾರ ಓಕೆನಾ ಅದಕ್ಕೋಸ್ಕರ ಈಗ ಅಷ್ಟಾದರೂ ಮಾಡಿ ನೋಡಿಮ್ಮ ಖಂಡಿತ ಒಳ್ಳೆ ರಿಸಲ್ಟ್ ಬರ್ತಮ್ಮ ನೋಡೋಣ ಮೂವತ್ತಾರರಲ್ಲಿ ಏನು ಮ್ಯಾರೇಜ್ ಆಗುತ್ತೆ ಜಸ್ಟ್ ವೈಟಮ್ಮ ಹೇಳಿಕೊಡ್ತೀನಿ ಮೂವತ್ತಾರು ತರ್ಟಿ ಸಿಕ್ಸ್ ರನ್ನಿಂಗ್ ಆಗ್ತಾ ಉಂಟು ತರ್ಟಿ ಸಿಕ್ಸಲ್ಲಿ ಓಕೆ ತರ್ಟಿ ಸಿಕ್ಸಲ್ಲಿ ಇಲ್ಲಮ್ಮ ತರ್ಟಿ ಸೆವೆನ್ ಬಂದಾಗ ತರ್ಟಿ ಸೆವೆನ್ ಬಂದಾಗ ಮ್ಯಾರೇಜ್ ಆಗುವ ಯೋಗಮ್ಮ ಓಕೆ ತರ್ಟಿ ಸೆವೆನ್ ಅಂದರೆ ಬರುವ ಏಪ್ರಿಲ್ ನಂತರಮ್ಮ ಬರುವ ಏಪ್ರಿಲ್ ನಂತರ ಮ್ಯಾರೇಜ್ ಆಗೋ ಯೋಗ ಇದೆ ಬಟ್ ನಾನು ಹೇಳಿದ್ರೆ ಕೇಳಿ ನೋಡಿ ಜಸ್ಟ್ ಓಕೆ ನಾವು ಒಂದು ಕೇಳಿ ನೋಡೋದಕ್ಕೆ ಏನು ಹೋಗುತ್ತೆ ಈಗ ಒಂದು ಕೇಳಿ ನೋಡಿ ಏನು ಅಂತ ಯಾಕಂದರೆ ನಡೆಯುವುದು ರಾಹು ದಶೆ ಆನಂತರ ಚಂದ್ರನ ಇನ್ಫ್ಲೂಯೆನ್ಸ್ ಇದೆ ಚಂದ್ರ ಇದ್ದಾನೆ ಭರಣಿ ನಕ್ಷತ್ರ ನಕ್ಷತ್ರಾಧಿಪತಿ ಪಂಚಮದಲ್ಲಿ ಕನೆಕ್ಷನ್ ಮಾಡ್ತಾ ಇದ್ದಾನೆ ಅದರ ಅರ್ಥ ಏನು ಯಾರನ್ನೋ ಮನಸ್ಸಲ್ಲಿ ಇಟ್ಕೊಂಡಿರ್ತಾರಂತ ಇಂಡಿಕೇಶನ್ ಅಮ್ಮ ನಿಮ್ಮ ಮಗನ ಹತ್ರ ಒಂದು ಒಳ್ಳೆ ರೀತಿ ಕೇಳಿ ನೋಡಿಮ್ಮ ಒಳ್ಳೇದಾಗಲೀತಾಯಿ ರೈಟಾ ಎಸ್ ಓಕೆ ಒಳೆದಾಗ್ಲಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಒಂದು ವೇಳೆ ಇದ್ರೆ ಅದನ್ನೇ ಮದುವೆ ಬಿಡಬೇಕು ರೈಟ್ ಈಗ ಅವ್ರು ಹೇಳ್ತಾರೆ ಇಲ್ಲ ಈ ಮಕ್ಕಳದೊಂದು ವಿಚಿತ್ರ ತಾನೆ ಕೆಲವರು ಹೇಳ್ತಾರೆ ಕೆಲವ್ರು ಹೇಳಲ್ಲ ಕೆಲವರಿಗೆ ಬೇಕು ಕೆಲವರು ಇಂಥದ್ದೆಲ್ಲ ಇರುತ್ತೆ ಬಟ್ ಜಾತಕ ಕಥೆ ಹೇಳುತ್ತೆ ಏನು ಬೇಕಾದರೂ ಮಾಡಿ ನನಗಂತೂ ಗೊತ್ತಿಲ್ಲ ರೈಟ್ ಜಾತಕ ಕಥೆ ಹೇಳುತ್ತೆ ಜಾತಕ ಎಕ್ಸಾಕ್ಟ್ ಆಗಿ ಹೇಳಿಕೊಡುತ್ತೆ ಈ ವ್ಯಕ್ತಿ ಇಂಥ ಸಮಯದಲ್ಲಿ ಇಂಥ ಘಟನೆಗಳನ್ನ ಮಾಡಿರ್ತಾನೆ ಅಥವಾ ಇಂಥ ಕಾರ್ಯಗಳನ್ನ ಮಾಡಿರ್ತಾನಂತ ರೈತ ಓಕೆನಾ ಅದು ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ವಿಷಯ ಬೇರೆ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಹಂತಲ್ಲಿ ನೋಡ್ಕೊಂಬೇಡ ಸೊ ನಿಮ್ಗೆ ಈಗ ತುಲಾ ಲಗ್ನದವರಿಗೆ ಮನೆ ಕಟ್ಟುವ ವಿಚಾರದಲ್ಲಿ ಹೇಗೆ ಪ್ರೊಸೀಡ್ ಆಗ್ತದೆ ಪರವಾಗಿಲ್ಲ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಶನಿ ಸ್ವಲ್ಪ ಕಷ್ಟಪಟ್ಟು ನಂತರ ಮನೆ ಮಾಡೋದಕ್ಕೆ ಪ್ರಯತ್ನ ಮನೆ ಮಾಡಿಸೋದಕ್ಕೆ ಪ್ರಯ ಆತ ಹೆಲ್ಪ್ ಮಾಡ್ತಾನೆ ಅದಕ್ಕಿಂತ ಮುಂಚೆ ಮಾಡಲ್ಲ ಅದ್ರ ಜೊತೆಗೆ ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ತುಲಾಲಗ್ನದವ್ರಿಗೆ ಎಲ್ಲರಿಗೂ ಕೂಡ ಇದೇ ಸಮಸ್ಯೆ ಓಕೆ ಎಲ್ಲರಿಗೂ ಕೂಡ ಮನೆ ಮಾಡ್ತಾರೆ ಅಥವಾ ಜಾಗ ತೆಗೆದಿರ್ತಾರೆ ಮನೆ ಮಾಡಲಿಕ್ಕೆ ಆಗಲ್ಲ ಕಷ್ಟಪಡಬೇಕು ಅಲ್ವಾ ಸೊ ಡಿಲೇ ಆಗುತ್ತೆ ಕೆಲಸದವ್ರು ಬರಲ್ಲ ಇದೆಲ್ಲ ಪರಿಸ್ಥಿತಿ ಇರ್ತದೆ ಅಲ್ವಾ ಮನೆ ಮಾಡಿದ್ರು ಕೂಡ ಅದು ಸರಿಯಾಗಿರಲ್ಲ ಕೆಲವೊಂದು ಬಾರಿ ಐಟಾ ಅದು ಓರೆ ಕೋರೆ ಅಂಕುಡೊಂಕು ಏನಾದರೂ ಒಂದು ಮಾಡಿರ್ತಾರೆ ಏನಾದರೂ ಒಂದು ಸಮಸ್ಯೆಗಳನ್ನು ಮಾಡಿರ್ತಾರೆ ಬೇಕಾದರೆ ಅವ್ರು ಮಾಡಿದ ಮನೆಯನ್ನು ಒಮ್ಮೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೆ ಕಡೆ ನಿಮ್ಮ ಅದೃಷ್ಟಕ್ಕೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ ಶನಿ ಬಂದ್ಬಿಟ್ಟ ನಾಲ್ಕನೇ ಮನೆಗೆ ಶುಕ್ರನ ದೃಷ್ಟಿ ಬಂತು ಶನಿಯ ದೃಷ್ಟಿ ಬಂತು ಸಾರಿ ಚಂದ್ರನ ದೃಷ್ಟಿ ಬಂತು ಅಂದಾಗ ಮನೆ ಕ್ಲಿಯರ್ ಆಗಿರ್ಬೋದು ಪರವಾಗಿಲ್ಲ ಅನ್ಯಥ ಸಮಸ್ಯೆಗಳ ಆಗಾರವೇ ಹೊತ್ತುಕೊಂಡು ಬೇಕಾಗುತ್ತೆ ತುಲಾ ಲಗ್ನ ಎಲ್ಲ ಇದ್ರೂ ಕೂಡ ಅದರಲ್ಲೆಲ್ಲ ಪ್ರಾಬ್ಲಮ್ ಇದ್ದೇ ಇರುತ್ತಲ್ವಾ ಇದು ವಿಚಾರ ಓಕೆ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ತುಂಬಾ ಚೆನ್ನಾಗಿದೆ ಓಕೆ ಇನ್ನು ನಿಮ್ಮ ಕಾರ್ಯಕ್ಷೇತ್ರದ ವಿಚಾರ ಹೇಗಪ್ಪ ಇರುತ್ತೆ ತುಲಾಲಗ್ನದವರಿಗೆ ಸಂಬಂಧ ಕಾರ್ಯಕ್ಷೇತ್ರ ಚೆನ್ನಾಗಿರ್ತದೆ ಪರವಾಗಿಲ್ಲ ಬಹಳಷ್ಟು ಟ್ರಾವೆಲಿಂಗ್ ಮಾಡುವಂಥ ಬಗ್ಗೆ ನಿಮ್ಮ ಪಾಲಿಗೆ ಬಹಳಷ್ಟು ಟ್ರಾವೆಲಿಂಗ್ ಮಾಡ್ತೀರಾ ಯಾಕಂದ್ರೆ ಎರಡು ಜಲತತ್ವದ ಪ್ಲಾನೆಟ್ಸ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದರಿಂದ ಟ್ರಾವೆಲಿಂಗ್ ಮಾಡ್ತೀರಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಯಾರಿಗೆ ಪ್ರಮೋಷನ್ ಆಗಿಲ್ಲ ಟ್ರಾನ್ಸ್ಫರ್ ಆಗಬೇಕು ಅಲ್ವಾ ಹೊಸ ಕೆಲಸನೇ ಸಿಗಬೇಕು ಈಗ ಈಗೊಂದು ಮೂರ್ನಾಲ್ಕು ತಿಂಗಳಿಂದ ಒಳ್ಳೆ ಪೀರಿಯಡೆ ನಡೀತಾ ಉಂಟಲ್ಲ ಕೆಲಸಕ್ಕೆ ಸಂಬಂಧಪಟ್ಟದ್ದು ಅದು ಖಂಡಿತ ಹೋಗ್ತೀರಾ ನೀವು ಕೆಲಸದ ಮಟ್ಟಿಗೆ ಮಾತ್ರ ತುಲಾ ಲಗ್ನದವರಿಗೆ ಮಚ್ ಬೆಟರ್ ಅಂತ ಹೇಳ್ಬೋದು ಕೆಲವರಿಗೆ ಅದು ಪ್ರೆಷರ್ ಆಗ್ಬೋದು ಕೆಲಸ ಇದೆ ತುಂಬಾ ಜಾಸ್ತಿ ಅದು ಕೆಲಸ ಅಂತ ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು ಬಟ್ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಒಂದಷ್ಟು ಟ್ರಾವೆಲಿಂಗ್ ಮಾಡ್ತೀರಾ ಇಲ್ಲಾಂದ್ರೆ ಹೀಗೆ ಕೂಡ ಟ್ರಾವೆಲಿಂಗ್ ಮಾಡಿಯೇ ಮಾಡ್ತೀರಾ ಓಕೆನ ಅದು ಕಾಲ ಕೆಲಸಕ್ಕೆ ಸಂಬಂಧಪಟ್ಟ ಮಾಡ್ಬೋದು ಹೀಗೆ ಕೂಡ ಟ್ರಾವೆಲಿಂಗ್ ಮಾಡಬಹುದು ಜಾಸ್ತಿ ಟ್ರಾವೆಲಿಂಗ್ ಇರ್ತದೆ ನಿಮಗೆ ಜಾಸ್ತಿ ನೀವು ಎಲ್ಲೋ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದ ಅನಿವಾರ್ಯ ನಿಮ್ಮ ಅಂತ ಖಂಡಿತ ಬರ್ಬೋದು ಅಂತ ಹೇಳ್ತೀನಿ ನೀನ್ ಇರ್ತದೆ ಹೇಳಿ ಕೊಡ್ತೇನೆ ಕರೆಯಲ್ಲಿದ್ರೆ ಜಸ್ಟ್ ಮಾತಾಡ್ಬೇಡ ಹಲೋ 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 ಸರ್ ನಮಸ್ತೆ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರಿ ಸರ್ ಇಲ್ಲಿಂದ ನಾವು ಉಡುಪಿ ರವಿ ಪ್ರಸಾದ್ ಅಂತ ಹೇಳಿ ಸರ್ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ ಆ ಮೂರು ಐದು ಹ್ಮ್ ಹೋಗ್ಲಿ ಹೋಗ್ಲಿ ಮುಂದೆ ಮೂರು ಐದು ಸಾವಿರದ ಒಂಬೈನೂರ ಎಂಬತ್ತೇಳು ಓಕೆ ಸಮಯ ಹೇಳಿ ಸರ್ ಬೆಳಿಗ್ಗೆ ಎಂಟು ಬೆಳಿಗ್ಗೆ ಎಂಟು ಹೌದು ಹುಟ್ಟಿದಲ್ಲಿ ಸರ್ ಉಡುಪಿಯಲ್ಲಿ ಹುಟ್ಟಿದ ಓಕೆ ಹೆಸರೊಮ್ಮೆ ರಿಪೀಟ್ ಮಾಡಿ ಸರ್ ರವಿ ರವಿ ಪ್ರಸಾದ್ ರವಿ ಪ್ರಸಾದ್ ಅಂತ ಹೆಸರು ಓಕೆ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ಪರ್ಚೇಸ್ ಮಾಡಬಹುದಾ ಹೇಗೆ ಅಂತ ಹೇಳಿ ಅಥವಾ ಜಾಗಕ್ಕೆ ಯಾರಾದ್ರೂ ವಾಸ್ತವ ಜನ ಕರ್ಕೊಂಡೋಗಿ ತೋರಿಸಿ ಸರ್ ಇಲ್ಲಿ ಯಾಕೆ ಆ ಪ್ರಶ್ನೆ ಅಲ್ವಾ ನನ್ಗೆ ಅದು ಯೋಗ ಉಂಟಾ ಇಲ್ವಾ ಹೇಳಿದೆ ನೋಡಿ ಜಾತಕ ಏನ್ ಹೇಳುತ್ತೆ ಜಾತಕದಲ್ಲಿ ನಿಮ್ಗೆ ಶನಿ ದೇಶ ನಡೀತಾ ಆಯ್ತಾ ಶನಿ ಎಫೆಕ್ಟ್ ಬರ್ತಾ ಉಂಟು ದೇಶ ನಡೀತಾ ಉಂಟು ಶನಿದಾನೇ ಜ್ಯೇಷ್ಠ ನಕ್ಷತ್ರ ನಕ್ಷತ್ರಾಧಿಪತಿ ಹನ್ನೆರಡನೇ ಮನೆ ಓಕೆ ಈಗ ಏನಾಗುತ್ತೆ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಿಮಗೆ ಹಣಕಾಸಿನ ವಿಚಾರ ಬಹಳ ಗಮನ ಕೊಡಬೇಕಂತ ಒಂದು ಇಂಡಿಕೇಶನ್ ಇದೆ ಜಾಗದ ವಿಚಾರಣೆ ನಾನು ಮಾತಾಡ್ಬೇಕಾದ್ರೆ ಯೋಗ ಅಂತೂ ಬಂದಿದೆ ನಿಮ್ಗೆ ಖಂಡಿತ ಶನಿ ದಶೆಯಲ್ಲಿ ಜಾಗ ಖರೀದಿ ಮಾಡ್ತೀರಿ ಅಂತ ಒಂದು ಜಾಗ ಇದ್ರೆ ಮಾರ್ಬಹುದು ಖರೀದಿ ಕೂಡ ಮಾಡಬಹುದು ಇದೆರಡಕ್ಕೂ ಕೂಡ ಅದು ಸಮಯ ಅಂತೂ ಬಂದು ನಿಂತಿದೆ ಇಲ್ಲ ಅಂತೇನಿಲ್ಲ ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಇಲ್ಲೇನಾಗುತ್ತೆ ನಿಮ್ಮ ಜಾತಕದಲ್ಲಿ ವಿಶೇಷವಾಗಿ ಕುಜ ಅಲ್ವಾ ಅಂದ್ರೆ ನಿಮ್ಮ ಜಾಗಕ್ಕೆ ಸಂಬಂಧಪಟ್ಟಂತೆ ಭೂಮಿಕಾರಕ ಕುಜಾ ಮತ್ತೆ ಶನಿ ಎದುರು ಎದುರಿದ್ದಾರೆ ಅದು ಪ್ರಾಬ್ಲಮ್ ಓಕೆ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತದೆ ತುಂಬಾ ಸುಲಭ ಅಲ್ಲ ಅದಕ್ಕೋಸ್ಕರ ಯಾರಾದರೂ ವಾಸ್ತುವನ್ನು ಕರ್ಕೊಂಡೋಗಿ ತೋರಿಸಲೇಬೇಕು ನೋಡಿ ಈಗ ಯೋಗಂತೂ ಬಂದು ನಿಂತಿದೆ ಡೆಫಿನೆಟ್ ಆಗಿ ಅಂದರೆ ನಿಮ್ಮ ಜಾತಕದಲ್ಲಿ ಬರುವ ಮೇ ಒಳಗಡೆ ಜಾಗ ಮಾಡುವಂಥ ಯೋಗ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ಬಟ್ ಶನಿ ಮಹಾರಾಜ ತುಂಬ ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ ಡಿಸ್ಟರ್ಬೆನ್ಸನ್ನು ಮಾಡ್ತಾನೆ ಅಂತ ಒಂದು ಇಂಡಿಕೇಷನ್ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ಎಲ್ಲೊಂದು ಕಡೆ ಆ ಜಾಗಕ್ಕೇ ಯಾರಾದರೂ ವಾಸ್ತವಜ್ಞರ ಜನ ಕರ್ಕೊಂಡು ಹೋಗಿ ಅವರತ್ರ ಸಲಹೆಯನ್ನು ಪಡ್ಕೊಳ್ಳಿ ಸರ್ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟಾಗಿ ಕೊಟ್ಟೇ ಕೊಡುತ್ತೆ ಅಂತ ಒಂದು ಇಂಡಿಕೇಷನ್ ಇದೆ ಯಾವತ್ತು ನೋಡಿ ಲೈಫಲ್ಲಿ ಯಾವತ್ತು ನೆನಪಿಟ್ಕೊಳ್ಳಿ ಸರ್ ನಿಮಗೆ ಏನು ನಿಮ್ಮ ಹೆಸರು ರವಿ ಅಂತ ಇಟ್ಕೊಂಡಿದ್ದೀರಾ ಸೊ ಡೆಫಿನೆಟಾಗಿ ನಿಮಗೆ ಲೈಫಲ್ಲಿ ಬಹಳಷ್ಟು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ತವೆ ವಿ ವಿಪರೀತ ಹಣ ಖರ್ಚಾಗುತ್ತೆ ನಿಮಗೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು ಆನಂತರ ಮೋಸ ಹೋಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್ ನೀವು ನಂಬಿದವರಿಂದ ವಿಶೇಷ ಮೋಸ ಹೋಗೋದರಿಂದ ಇಂಡಿಕೇಶನ್ ಜಾತಕದಲ್ಲಿ ಬಿ ಕೇರ್ಫುಲ್ ಇಷ್ಟ ಯಾಕಂದರೆ ನಿಮಗೆ ಇದೆಲ್ಲ ಅನುಭವಗಳು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಆಗಿ ಹೋಗಿರುವಂಥದ್ದು ಹೌದಾ ಸರ್ ಹೌದು ಸರ್ ಹೌದು ಗೊತ್ತಾಯ್ತು ಗೊತ್ತೊ ಅದಕ್ಕೋಸ್ಕರ ಬಹಳ ಜಾಗ್ರತೆ ಇರಬೇಕು ಲೈಫಲ್ಲಿ ತುಂಬ ಸುಲಭ ಅಂತ ಅಲ್ಲ ಹೆಜ್ಜೆ ಹೆಜ್ಜೆಗೂ ನಮ್ಮ ಜಾಗ್ರತೆಯನ್ನು ನಾವು ಮಾಡ್ಕೊಳ್ಳಿ ಬಾಕಿ ವಿಚಾರ ಪರವಾಗಿಲ್ಲ ಸರ್ ಈಗ ತ ನಿಮಗೆ ಈಗ ಈ ಒಂದು ಸಿರೀಸಲ್ಲಿ ಹೇಗಪ್ಪ ಈ ಸೀರೀಸ್ ಏನುಂಟು ಉಂಟು ಸರ್ ಅಂದರೆ ಇಪ್ಪ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಏನುಂಟು ಸರ್ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ನೀವೇನಾದರೂ ಪ್ರಯತ್ನ ಮಾಡಿದರೆ ಒಂದು ಒಳ್ಳೆಯ ಸ್ಟೇಟಸ್ಗೆ ಹೋಗುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ಮನೆಯ ಮೂಲ ನಾಗನಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಬಹಳ ಒಳ್ಳೆ ರಿಸಲ್ಟ್ ಬರುತ್ತೆ ಗೆದ್ದು ಬಿಡ್ತೀರಾ ಒಳ್ಳೇದಾಗಲಿ ಸರ್ ರೈಟಾ ಆಯ್ತು ಸರ್ ಎಸ್ ಸರ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದ್ರೆ ತುಂಬಾ ತುಂಬಾ ಧನ್ಯವಾದ ಕೆಲವು ಜಾತಕನೇ ಹಾಗೆ ಅಲ್ವಾ ಒಳ್ಳೇದಿದ್ರು ಅಲ್ವಾ ಯಾಕಂದ್ರೆ ಆ ಪರಿಸ್ಥಿತಿಯಲ್ಲಿ ಆ ಗ್ರಹಗಳ ಗತಿಗಳು ಹೇಗಿತ್ತೆ ಅದನ್ನ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಖಂಡಿತ ಉಂಟು ಓಕೆ ಇದು ವಿಚಾರ ಓಕೆ ಎನಿವೇ ಇರ್ಲಿ ಈಗ ನಮ್ಮ ತುಲಾ ಲಗ್ನದವರಿಗೆ ಒಂದು ಕಾರ್ಯಕ್ಷೇತ್ರದಲ್ಲಿ ಹೋಗಬೇಕಾದ್ರೆ ಸೊ ಟ್ರಾವೆಲಿಂಗ್ ಇರ್ತವೆ ಓಕೆ ಈಗ ಹೊಸತ್ತಾಗಿ ಕಾರ್ಯಕ್ಷೇತ್ರಕ್ಕೇನೆ ಎಂಟ್ರಿ ಆಗಬೇಕಾದ್ರೆ ಸೊ ದೂರ ಹೋಗ್ತೀರಾ ಟ್ರಾವೆಲಿಂಗ್ ಮಾಡಿ ದೂರ ಹೋಗ್ತೀರಾ ಅಥವಾ ಏನಾಗುತ್ತೆ ಉಡುಪಿಯಲ್ಲಿ ಮನೆ ಆದರೆ ಮಂಗಳೂರಲ್ಲಿ ಕೆಲಸ ಸಿಗ್ಬೋದು ನಿಮಗೆ ಪ್ರತಿದಿನ ಟ್ರಾವೆಲಿಂಗ್ ಮಾಡಿ ಅಥವಾ ಅಂಥ ಒಂದು ಪರಿಸ್ಥಿತಿ ಅಂತೂ ಕ್ರಿಯೇಟ್ ಆಗುತ್ತೆ ಈಗ ಅಣಿಸ್ಕೊಳ್ಳಿ ನಿಮ್ಮ ನಿಮ್ಮ ತುಲಾ ಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ತುಲಾ ಲಗ್ನದಲ್ಲಿ ಎಲ್ಲೋ ಒಂದು ಕಡೆ ಹತ್ತನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಹತ್ತನೇ ಮನೆಯಲ್ಲಿ ಶುಕ್ರನು ಇದ್ದಾನೆ ಅಥವಾ ಎಂಟು ಒಂಬತ್ತು ಹತ್ತು ಹನ್ನೊಂದನೇ ಮನೆಯಲ್ಲಿ ಶುಕ್ರ ಅಥವಾ ಚಂದ್ರ ಬಂದುಬಿಡೋ ಅಂದರೆ ಡೆಫಿನೆಟಾಗಿ ನಿಮಗೆ ಕಾರ್ಯಕ್ಷೇತ್ರಕ್ಕೆ ಪ್ರತಿದಿನ ಟ್ರಾವೆಲಿಂಗ್ ಮಾಡಬೇಕು ಂತಹ ಅನಿವಾರ್ಯತೆ ನಿಮ್ಮ ಉಂಟು ರೈಟ್ ತಾನೆ ಓಕೆನಾ ಸೊ ಟ್ರೈ ಮಾಡಿ ನೋಡಿ ಹೌದಲ್ವಾ ಅಂತ ಟ್ರಾವೆಲಿಂಗ್ ಮಾಡ್ತಾ ಮಾಡ್ತಾ ಮಾಡ್ತೀರಾ ಇಲ್ಲೋ ಅಂತ ಕೇಳಿ ನೋಡ್ಕೊಳ್ಳಿ ಓಕೆನಾ ಈಗ ಗೋಚಾರದಲ್ಲಿ ಕೂಡ ಏನಾಗುತ್ತೆ ನಿಮಗೆ ಹತ್ತನೇ ಒಂಬತ್ತನೇ ಮನೆಯಲ್ಲಿ ಚಂದ್ರ ಇದ್ದಾನೆ ಹತ್ತನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಏನಾಗುತ್ತೆ ನಾನೀಗ ಪ್ರಶ್ನೆ ನಾನೀಗ ನಿಮಗೆ ಹೇಳುವಂಥ ಸಮಯದಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟು ಬಹಳಷ್ಟು ಟ್ರಾವೆಲಿಂಗ್ ಮಾಡ್ತೀರಾ ಹೋಗ್ತೀರಾ ದೂರ ಹೋಗ್ತೀರ ಇಂಡಿಕೇಶನ್ ಅಥವಾ ಹೋಗ್ಬೋದು ನೀವು ಡೌಟ್ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಓಕೆನಾ ಓಕೆ ಈಗ ನೆಕ್ಸ್ಟ್ ಬಂದ್ಬೇಡ ಈ ಜಾತಕಕ್ಕೆ ಮದುವೆ ಜೀವನ ಹೇಗೆ ಅಲ್ವಾ ಮ್ಯಾರಿಡ್ ಲೈಫ್ ಟೋಟಲ್ ಡಿಸ್ಟರ್ಬೆನ್ಸ್ ಇದೆ ಮ್ಯಾರಿಡ್ ಲೈಫ್ ತುಂಬಾ ಸುಲಭ ಅಲ್ಲ ಅಂತ ಹೇಳ್ತೇನೆ ಯಾಕಂದ್ರೆ ಒಂದು ಮಾತ್ರ ನೆನಪಿಟ್ಕೊಳ್ಬೇಕು ನಾನು ಯಾಕೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಹೇಳ್ತೇನೆ ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದು ಕೆಲವರಿಗೆ ಡಿವೋರ್ಸ್ ಆಗುವಂಥದ್ದು ಮ್ಯಾರೇಜ್ ಆಗದೆ ಹೋಗುವಂಥದ್ದು ಅವರು ಬೇಡ ಅಂತ ಕೂತ್ಕೊಳ್ಳುವಂಥದ್ದು ಯಾಕೆಂದರೆ ರಾಶಿಯಲ್ಲಿ ಕೇತುವಿನ ಉಪಸ್ಥಿತಿ ಈ ಮೂಮೆಂಟಲ್ಲಿ ರೈಟ್ ಇನ್ನೊಂದು ವರ್ಷಗಳ ಕಾಲ ಓಕೆ ತುಲಾರಾಶಿಯಲ್ಲಿ ಕೇತು ಕೇತು ಯಾರು ಕೇತು ಒಂದು ಸನ್ಯಾಸಿ ಅಲ್ವ ಅದಕ್ಕೋಸ್ಕರ ಮ್ಯಾರಿಡ್ ಮ್ಯಾರಿಡ್ ಮ್ಯಾರೇಜಿಗೆ ಡಿಸ್ಟರ್ಬೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಹಾಂ ಒಂದು ವೇಳೆ ನೋಡಿ ಯಾರಿಗೆಲ್ಲ ಮ್ಯಾರೇಜ್ ಲೈಫನ್ನು ಡಿಸ್ಟರ್ಬೆನ್ಸ್ ಉಂಟಪ್ಪ ಬಟ್ ನಾನು ಸರಿ ಮಾಡ್ಕೊಳ್ಬೇಕು ಅವ್ರು ಏನಪ್ಪ ಮಾಡ್ಕೋಬೇಕು ಸರಿ ಮಾಡು ಈಗ ನೋಡಿ ತುಂಬ ಘಟನೆಗಳನ್ನು ಕೇಳಿರ್ತೀರ ಯಾರೋ ಅದು ಯಾರ ಜೊತೆನೋ ಓಡಿ ಹೋಗಿದ್ದು ಆನಂತರ ಮದುವೆ ಮಂಟಪದಲ್ಲಿನೇ ಮ್ಯಾರೇಜ್ ಬೇಡ ಅಂತ ವಾಪಸ್ ಬಂದದ್ದು ಆನಂತರ ಅಲ್ಲಿ ಹೊಡೆದಾಟ ನಡೆದದ್ದು ಇದರಲ್ಲಿ ಯಾರು ಮಾಡಿಸ್ತಾನೆ ಇದು ಕೇತು ಮಾಡಿಸ್ತಾನೆ ವಿಶೇಷವಾಗಿ ರೈಟ್ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹಾಗಾದರೆ ನಮಗೆ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಉಂಟಪ್ಪ ಬಟ್ ನಾನು ಅದ್ರ ಸಿಂಪಲ್ ಆಗಿರಬೇಕು ಅಥವಾ ಆ ಮದುವೆ ಜೀವನ ಚೆನ್ನಾಗಿ ಹೋಗಬೇಕು ಅದರಲ್ಲಿ ನಾನು ತುಂಬ ಪ್ರೊಸೀಡ್ ಅಂದಾಗ ಈ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಸೊ ಯಾರಿಗೆಲ್ಲ ಮದುವೆ ಜೀವನ ಸಮಸ್ಯೆ ಇದೆ ಈ ಮೂಮೆಂಟಲ್ಲಿ ಅವರ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಮೇ ಬಿ ಅದು ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಒಳ್ಳೆ ರೀತಿಯಲ್ಲಿ ಹೋಗುವಂಥ ಯೋಗ ಬಗ್ಗೆ ಕ್ರಿಯೇಟ್ ಆಗುತ್ತೆ ನೋಡಿ ಏನು ಟೆಕ್ನಿಕ್ ಇರ್ತದೆ ಹೇಳಿಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೆಲ್ಲಿಂದ ಜ್ಯೋತಿ ಅಂತ ಸರ್ ಮಾಡಿದ್ದೆ ಅಥವಾ ಏನಮ್ಮ ದಿನಾ ದಿನ ಕಾಲ್ ಮಾಡ್ಬೇಕಮ್ಮ ಏನುಂಟಂತದ್ದು ಮಗಳ ಬಗ್ಗೆ ಅಮ್ಮ ನಿಮ್ಗೆ ಒಂದೇ ಒಂದು ಅಮ್ಮ ನಿಮ್ಗೆ ಯಾರ ಬಗ್ಗೆನು ಬೇಡಮ್ಮ ನಿಮ್ಮ ಮನೆಯ ನೈಋತ್ಯದ ಭಾಗ ಸರಿ ಇಲ್ಲ ತಾಯಿ ಓಕೆನಾ ಅರ್ಥ ಆಯ್ತಾ ನಿಮ್ಮ ಮನೆಯ ನೈಋತ್ಯದ ಭಾಗ ವಿಶೇಷ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ಗಳೊಳಗಾಗಿರುವಂಥದ್ದು ದಯವಿಟ್ಟು ಅದು ಬಾಡಿಗೆ ಮನೇಲಿ ಸ್ವಂತ ಮನೆಗೆ ಗೊತ್ತಿಲ್ಲ ನನಗೆ ಬಟ್ ನೈಋತ್ಯದ ಭಾಗ ತೊಂದರೆ ಕೊಡ್ತಾ ಉಂಟಮ್ಮ ಅದಕ್ಕೋಸ್ಕರ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿನೇ ಇಲ್ಲಮ್ಮ ಬಾರಿ ಬಾರಿಗೂ ಮೋಸ ಹೋಗಬೇಕಾಗುತ್ತೆ ಅಥವಾ ಹೊರಗಿನವರು ಬಂದು ನಿಮ್ಮನ್ನು ಚೀಟಿಂಗ್ ಮಾಡ್ತಾರೆ ಅಂತ ಇಂಡಿಕೇಶನ್ ಉಂಟಮ್ಮ ಹೊರಗಿನಿಂದ ಬಂದ ವ್ಯಕ್ತಿಗಳು ಯಾರು ಕೂಡ ಸರಿ ಅಂತೂ ಇರುವುದಿಲ್ಲಮ್ಮ ನಿಮ್ಮನ್ನು ಮಂಗ ಮಾಡ್ಲಿಕ್ಕೆ ನೋಡ್ತಾರೆ ಮಾತು ಮಾತಿನಲ್ಲಿ ಮಂಗ ಆಗ್ತೀರಮ್ಮ ಅದರ ಜೊತೆಗೆ ನೀವಂತೂ ಸುಖ ಅನುಭವಿಸಲೇ ಇಲ್ಲ ಅಂತ ಉಂಟಮ್ಮ ಹಾಗಾದ್ರೆ ಈಗೇನು ಮಾಡಬೇಕು ಮನೆಯ ನೈಋತ್ಯದ ಭಾಗವನ್ನು ಮೊದಲು ಸರಿ ಮಾಡ್ಕೊಳ್ಬೇಕು ಅಲ್ಲಿ ಜಲತತ್ವ ಬಂದಿದ್ರೆ ಅದನ್ನು ಅದನ್ನು ಅದಕ್ಕೆ ಪ್ರೊಟೆಕ್ಷನ್ ಮಾಡಬೇಕಾದಂತ ಅನಿವಾರ್ಯತೆ ಉಂಟಮ್ಮ ದಯವಿಟ್ಟು ಇಂತಿಷ್ಟು ಮಾಡ್ಕೊಂಡಾಗ ಜ್ಯೋತಿ ಮೇಡಮ್ ನೀವು ಕಾಲ್ ಮಾಡ್ಬೇಕಂತ ಅಗತ್ಯ ಏನಿಲ್ಲ ನೀವು ಲೈಫ್ ಅಲ್ಲಿ ಗೆದ್ದು ಬಿಡ್ತೀರಾ ಅರ್ಥ ಆಯ್ತು ತಾಯಿ ಅಥವಾ ಏನ್ ಈಗ ಹೇಳಿ ಹೇಳ್ತೀನಿ ನಮ್ಮ ನೈಋತ್ಯ ಭಾಗ ಸರಿ ಮಾಡ್ಕೊಳ್ಳಿ ಮತ್ತೆ ಈ ಪ್ರಶ್ನೆ ಬರಲ್ಲ ನಿಮಗೆ ಇಲ್ಲ ಡಿಸ್ಟರ್ಬೆನ್ಸ್ ಅದು ನಿಮಗೆ ಓಕೆನಾ ಆ ಪಾರ್ಟೆಡ್ ಡಿಸ್ಟರ್ಬೆನ್ಸ್ ಇದೆ ನೈರುತ್ಯದಿಂದ ಹಿಡಿದು ವಾಯುವ್ಯ ಭಾಗದವರೆಗೆ ಓಕೆನಾ ಅದಕ್ಕೆ ಅಲ್ಲಿ ಇದು ಈಗ ಮಗಳ ಎಜುಕೇಶನ್ ಹೇಳಿದೆ ಎಜುಕೇಶನ್ ಇರ್ಬೋದು ಸೇವಿಂಗ್ಸ್ ಇರ್ಬೋದು ಭೂಮಿ ವಿಚಾರ ಮನೆ ವಿಚಾರ ಗಂಡನ ವಿಚಾರ ರಿಲೇಶನ್ಶಿಪ್ ಇದೆಲ್ಲ ಪ್ರಾಬ್ಲಮ್ ಉಂಟಾ ಇಲ್ವಾ ಹೇಳಿ ನಂಗೆ ಅಥವಾ ಆಗ ಏನ್ ಮಾಡ್ಬೇಕೀಗ ಅದನ್ನೇ ಸರಿ ಮಾಡ್ಬೇಕು ಆಗ ನಿಮ್ಗೆ ಈ ರೀತಿ ಫೋನ್ ಮಾಡ್ಬೇಕು ಆಗತ್ತೆ ಬೀಳುದಿಲ್ಲ ತಾಯಿ ಓಕೆನಾ ಸೊ ಅರ್ಥ ಮಾಡ್ಬೇಕು ಅನಂತರ ಸ್ವಲ್ಪ ಏನ್ ಅಂದ್ರೆ ಈ ಕಪ್ಪು ಉದ್ದು ಓಕೆ ಕಪ್ಪು ಉದ್ದು ಕಪ್ಪು ಉದ್ದು ಅಥವಾ ನೀವು ಏನ್ ಅಂದ್ರೆ ಆ ಶನಿವಾರ ದಿವ್ಸ ಸ್ವಲ್ಪ ಈ ಟೀ ಪೌಡರ್ ಇದೆಯಲ್ಲಮ್ಮ ಒಂದು ಅರ್ಧ ಕಿಲೋ ಟೀ ಪೌಡರ್ ನಿಮ್ಮ ಕೈಯಿಂದ ಯಾರಿಗದು ದಾನ ಮಾಡಿಮ್ಮ ಶನಿವಾರ ದಿವಸ ಎಂಟು ಶನಿವಾರ ಮಾಡಿಮ್ಮ ಒಂದು ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ಒಳ್ಳೆ ವಾಸ್ತು ತಜ್ಞರಿದ್ರೆ ಕರ್ಕೊಂಡು ಬಂದು ನ ಅಲ್ಲಿ ಆ ಪಾಟನ್ನು ಸರಿ ಮಾಡ್ಸಲಿಕ್ಕೆ ಹೇಳಿಮ್ಮ ಇದು ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಒಂದು ವೇಳೆ ನಿಮಗೆ ಗೊತ್ತಿದ್ರೆ ಅಲ್ಲಿ ಒಂದು ವಾಟರ್ ಲೆವೆಲ್ ಬಂದಿದೆ ಅಂತ ಇಟ್ಕೊಳ್ಳೋಣ ಈಗ ನಿಮ್ಮ ನೈರುತ್ಯ ವಾಟರ್ ಲೆವೆಲ್ ಬಂದಿದೆ ಅಂತ ಇಟ್ಕೊಳ್ಳೋಣ ಸೊ ಆ್ಯಕ್ಚುಲಿ ಏನು ಕೂಡ ಮಾಡೋಕ್ಕೆ ನಿಮ್ಮಿಂದಂತೂ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ಆಗದಂಥ ವಿಚಾರ ಆದರೂ ಕೂಡ ನೀವು ಸ್ವಲ್ಪ ಆ ವಾಟರ್ನನ್ನು ಎಷ್ಟು ವ್ಯಯ ಮಾಡ್ತೀರ ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖಾಂತರ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಆನಂತರ ಟೀ ಪೌಡರ್ನ ದಾನ ಮಾಡದ್ರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಅಲ್ಲಿ ತಮ್ಮ ಪರವಾಗಿಲ್ಲ ಒಂದು ಮಾತು ಹೇಳ್ತೀನಿ ಜ್ಯೋತಿ ಮೇಡಮ್ ಏನು ಗೊತ್ತಾ ಇದರಲ್ಲಿ ಜ್ಯೋತಿ ಮೇಡಮ್ಗೆ ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿ ಆಗಬೇಕು ಎಲ್ಲವೂ ಶಿಸ್ತಿನಿಂದ ಹೋಗಬೇಕು ಸಿಸ್ಟ ಅಲ್ಲಿ ಅಲ್ಲಿ ಅಂಚಿಸ್ಕೊಳ್ಳಿ ಮನೆ ವಿಚಾರದಲ್ಲಿ ಅಬ್ಸ್ಟಕಲ್ಸ್ ಆಯಿತು ಮ್ಯಾರಿಡ್ ಲೈಫಲ್ಲಿ ಅಬ್ಸ್ಟಕಲ್ಸ್ ಆಯಿತು ಮಕ್ಕಳ ವಿಚಾರ ತೋ ಅಲ್ಲಿ ಗಜಿಬಿಜಿ ಅಂತ ಏನು ಉಂಟಲ್ವಾ ಅದು ಏನು ತುಂಬಾ ಇರಿಟೇಟ್ ಉಂಟಲ್ವ ಯಾವುದು ಆರ್ಗನೈಸ್ ಆಗಿಲ್ಲ ಉಂಟಲ್ವ ಅದು ತುಂಬಾ ಚಿಂತೆ ಕೊಡುತ್ತೆ ಜ್ಯೋತಿ ಮೇಡಮ್ಗೆ ಜ್ಯೋತಿ ಮೇಡಮ್ಗೆ ಮನೆ ಸಮೇತ ಎಲ್ಲವೂ ಕೂಡ ಸಿಸ್ಟಮೆಟಿಕ್ ಆಗಿರಬೇಕು ತಾನೇ ಹೌದಲ್ವ ಹೇಳಿ ಅಥವಾ ಅದನ್ನ ಆರ್ಗನೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಮ್ಮ ನಿಮ್ಮ ಜೀವನ ಹೇಗೆ ಹೋಗುತ್ತೆ ಅಂದ್ರೆ ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ ಆ ಮೂಮೆಂಟ್ ಅಲ್ಲಿ ನಿಮ್ಮ ಲೈಫ್ ಏನಿರ್ತದೆ ಅತ್ಯುತ್ತಮ ರೀತಿಯಲ್ಲಿ ಹೋಗುತ್ತೆ ಅನ್ಯತ ಹೋಗಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಆದಾಗ ನಿಮ್ಮ ಲೈಫ್ ಜೀರೋಗೆ ಬೆಲೆಗೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಜ್ಯೋತಿ ಅಂತ ಹೆಸರು ಯಾರೆಲ್ಲ ಇಟ್ಕೊಂಡಿದಿರೋ ಅವ್ರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇಟ್ಕೊಳ್ಬೇಕು ಐವತ್ತು ಸಾವಿರ ಒಂದು ಲಕ್ಷ ಅಲ್ಲಿ ಸೇವಿಂಗ್ಸ್ ಅಲ್ಲಿ ಇರಲೇಬೇಕು ಅಂದ್ರೆ ಮಾತ್ರ ಜ್ಯೋತಿ ಅನ್ನೋ ಹೆಸರು ಪ್ರೊಸೀಡ್ ಆಗುತ್ತೆ ಅನ್ಯತಾ ಜ್ಯೋತಿ ಅನ್ನೋ ಹೆಸರು ಪ್ರೊಸೀಡ್ ಆಗಲ್ಲಮ್ಮ ಎಷ್ಟು ಉಂಟಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಉಂಟಾ ಇದೆಲ್ಲ ಇದ್ರೆ ಹಾಕೊಳ್ಳಿಕ್ಕೆ ಪ್ರಯತ್ನ ಎಸ್ ಅಮ್ಮ ಒಳ್ಳೆ ಹೋಗಿ ಬನ್ನಿ ಕಾರ್ಯ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯ ಯಾರೆಲ್ಲ ಜ್ಯೋತಿ ಅಂತ ಹೆಸರಲ್ಲಿದ್ದಾರ ಹೆಸರು ಇದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಿ ಈ ಜ್ಯೋತಿ ಅಂತ ಹೆಸರಿರ್ಬೋದು ಪ್ರಕಾಶ್ ಅಂತ ಹೆಸರಿರ್ತದೆ ಆನಂತರ ಓಕೆ ಆ ಈ ಈ ಒಂದು ಬೆಳಕಿಗೆ ಸಂಬಂಧಪಟ್ಟ ಹೆಸರನ್ನು ಏನು ಇಟ್ಕೊಂಡಿದ್ದಾರೆ ಅದೆಲ್ಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ ನಿಮ್ಮ ಜೀವನ ಮುಂದುವರೆತದೆ ಅನ್ನದ ಮುಂದುವರಿಯಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ಲ ಬೇರೆಯವರು ಮ್ಯಾನೇಜ್ ಮಾಡ್ತಾರೆ ನಿಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗಲ್ಲ ಈಗ ಹಣಕಾಸು ಇಲ್ಲ ಅಂದಾಗ ಅವ್ರಿಗೆ ಏನೇನು ಬೇಕಾದ್ರು ಮಾಡ್ಕೊಳ್ಬೋದು ವಿಷಯ ಬೇರೆ ಬಟ್ ನಿಮಗೆ ಮಾತ್ರ ಉಂಟಲ್ವ ಅದರಲ್ಲೂ ಜ್ಯೋತಿ ಅನ್ನೋ ಹೆಸರನ್ನು ನಾನು ವಿಶೇಷವಾಗಿ ಪರಿಗಣಿಸಿದ್ದು ಅವ್ರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆಲ್ಲೋ ಕೂಡ ಆಗಿ ಹೋಗಬೇಕು ಒಂದು ಗಾಡಿ ಗಾಡಿದ್ರು ಅದು ಶಿಸ್ತಾಗಿರಬೇಕು ಒಂದು ಮನೆ ಶಿಸ್ತಾಗಿರಬೇಕು ಮಕ್ಕಳು ಶಿಸ್ತಾಗಿರಬೇಕು ಗಂಡ ಿಸ್ತಾ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅವ್ರು ಅರ್ಥ ಇದೆ ನಿಮಗೆ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿ ಓಕೆ ತುಂಬ ಚೆನ್ನಾಗಿರುತ್ತೆ ಓಕೆ ಏನು ಮಾಡೋಣ ನಮ್ಮ ಸಾರಿ ತುಲಾ ಲಗ್ನದ ಬಗ್ಗೆ ಮಾತಾಡಿದ್ದೆ ಅಲ್ವಾ ಲಗ್ನ ತುಲಾ ಲಗ್ನದವರಿಗೆ ವಿಶೇಷವಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗ್ ಮಾಡಲಿಕ್ಕೆ ಸಿಗುತ್ತೆ ಟ್ರಾವೆಲ್ ಮಾಡ್ತೀರಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಹಾಗಾದರೆ ಯಾರೆಲ್ಲ ಹೊಸ್ತು ಕೆಲಸ ಮಾಡಿ ಅವ್ರಿಗೆ ದೂರ ಹೋಗಿ ಕೆಲಸ ಸಿಗ್ಬೋದು ಅಥವಾ ನಿಮ್ಮ ಮನೆ ಉಡುಪಿಯಲ್ಲಿದ್ದರೆ ಮಂಗಳೂರಲ್ಲಿ ಕೆಲಸ ಸಿಗ್ಬೋದು ಕುಂದಾಪುರದಲ್ಲಿ ಕೆಲಸ ಸೊ ನೀವು ಟ್ರಾವೆಲಿಂಗ್ ಮಾಡಬೇಕು ಅನಿವಾರ್ಯತೆ ಖಂಡಿತ ಉಡು ಬಟ್ ಕೆಲಸ ಸಿಗುತ್ತೆ ನಿಮಗೆ ಇದಂತೂ ಪಕ್ಕ ಈಗೊಂದು ಮೂರ್ನಾಲ್ಕು ತಿಂಗಳ ಸಮಯ ಏನುಂಟು ಹೋಯಿತು ಸಮಯ ಅಲ್ಲಿ ಮೂರು ತಿಂಗಳಂತೂ ಹೋಯಿತು ಇಲ್ಲೇ ನಿಮಗೆ ಕೆಲಸ ಸಿಕ್ಕಿರಬೇಕು ಟ್ರಾವೆಲಿಂಗ್ ಮಾಡಿರಬೇಕು ದೂರ ಹೋಗಿರಬೇಕು ಕೆಲಸ ಫಿಕ್ಸ್ ಆಗಿರಬೇಕು ಒಳ್ಳೆ ಕೆಲಸ ಸೇರಿರಬೇಕು ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಗೌರ್ಮೆಂಟ್ ಜಾಬ್ ಕೂಡ ಸಿಕ್ಕಿರ್ಬೋದು ಅದು ವಿಷಯ ಓಕೆನಾ ಆ ನಂತರ ನಾನು ಹೇಳ್ತೀನಿ ಮ್ಯಾರಿಡ್ ಲೈಫ್ ಮ್ಯಾರಿಡ್ ಯಾಕೆ ಡಿಸ್ಟರ್ಬೆನ್ಸ್ ಆಗಿದೆ ಯಾಕಂದರೆ ಸಪ್ತ ನಿಮ್ಮ ತುಲಾರಾಶಿಯಲ್ಲಿ ಕೇತು ಬಂದಿದ್ದಾನೆ ಅದೇ ಈ ಜಾತಕಕ್ಕೆ ತುಲಾರಾಶಿಯಲ್ಲಿ ಕೇತು ಇದ್ದಾನೆ ಲಗ್ನದಲ್ಲಿ ಆನಂತರ ಸೆವೆಂತ್ ಹೌಸಲ್ಲಿ ಯಾರಿದೆ ರಾಹು ಇದ್ದಾನೆ ರಾಹುಗೆ ಹತ್ತಿರದಲ್ಲಿ ಯಾರಿದ್ದಾರೆ ಗುರು ಕೂಡ ಇದ್ದಾನೆ ಕುಜ ಕೂಡ ಇದ್ದಾನೆ ಸೊ ಪ್ರಾಬ್ಲಮ್ ಮಾಡಿಯೇ ಮಾಡ್ತಾನೆ ಹಾಗೆ ನಾವೇನು ಗೊತ್ತಾ ನಾನು ಹೇಳ್ತೀನಿ ನಿಮಗೆ ಯಾರಿಗೆಲ್ಲ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಇದೆ ಈ ಗಂಡ ಹೆಂಡತಿ ಏನು ಮಾಡಬೇಕಾ ಸ್ವಲ್ಪ ಬ್ರಹ್ಮಚರ್ಯದ ಪಾಲನೆ ಮಾಡಬೇಕು ಸ್ವಲ್ಪ ಸಮಯ ಸ್ವಲ್ಪ ಸಮಯ ಈ ಒಂದು ಇಯರ್ ಎಂಡ್ವರೆಗೆ ಬೇಕಾದರೂ ಕೂಡ ಪರವಾಗಿಲ್ಲ ಸ್ವಲ್ಪ ಸಮಯ ಬ್ರಹ್ಮಚರ್ಯದ ಪಾಲನೆ ಪಾಲನೆ ಮಾಡಬೇಕು ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಲೇಬಾರ್ದು ಮಾಡಬೇಕಾದ್ರೂ ಒಂದು ವಾರದಲ್ಲಿ ಒಂದು ದಿನ ಮಾತ್ರ ನಾನ್ ವೆಜ್ಜನ್ನು ಮಾಡಬಾರ್ದು ಸಿಂಪಲಾಗಿ ಊಟ ಆಗಿ ದಾಲ್ ರೈಸ್ ಅಲ್ವಾ ಬೇಳೆ ಸಾರು ಅನ್ನ ಸಾಂಬಾರು ಇಂಥದ್ದೆಲ್ಲ ಬಹಳ ಸಿಂಪಲ್ಲಾಗಿ ಊಟ ಮಾಡಬೇಕು ಓಕೆನಾ ಇದನ್ನು ನೀವು ಇಷ್ಟೇ ಫಾಲೋ ಮಾಡಿದರೆ ಸಾಕು ಅಂತ ಹೇಳ್ತೇನೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಅದೇನು ಡಿಸ್ಟರ್ಬೆನ್ಸ್ ಬರ್ಲಿಕ್ಕಂಡದು ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬರೋದಿಲ್ಲ ಯಾವಾಗ ನೀವು ಮಟನ್ ಬೇಕು ಮಚ್ಚಿ ಬೇಕು ಅದು ಬೇಕು ಇದು ಬೇಕು ಅಲ್ಲಿ ಹೊಡಿಲಿಕ್ಕೆ ಕೂತ್ರಿಗಾಲ ಪ್ರತಿದಿನ ನಿಮಗೆ ಬೆಡ್ರೂಮ್ ಲೈಫ್ ಬೇಕು ಅದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಓಕೆ ಅದು ಯಾಕಂದರೆ ಕೇತುವಿನ ಎಫೆಕ್ಟ್ ಏನಿದೆ ಅದು ಸನ್ಯಾಸ ಭಾವ ಆ ಸನ್ಯಾಸ ಭಾವನ ನೀವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀರಾ ಸನ್ಯಾಸದಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಸ್ವಲ್ಪ ಸಮಯ ಹೆಚ್ಚು ಸಮಯ ಬೇಕಾಗಿಲ್ಲ ಆಗ ನೋಡಿ ಲೈಫಲ್ಲಿ ಏನು ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಮ ಮದುವೆ ಜೀವನದಲ್ಲಿ ಇದ್ದಂಥ ಅಫಸಗಸ್ ದೂರ ಆಗುತ್ತೆ ಆ ನಂತರ ಯಾವುದು ಕೆಲಸಕ್ಕೆ ತಡೆ ಬಿದ್ದಿದೆ ಎಷ್ಟೋರಿಗೆ ಯಾವ ಕೆಲಸ ಅಲ್ಲಿ ಆ ಕೆಲಸ ಪ್ರೊಸೀಡ್ ಆಗುತ್ತೆ ಆನಂತರ ಆರೋಗ್ಯದ ಸಮಸ್ಯೆ ಏನು ಬರ್ತೋ ಆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಇದು ಎಲ್ಲರೂ ಕೂಡ ಮಾಡ್ಕೊಳ್ಬೋದು ಒಬ್ಬರು ಅಂತ ಅಲ್ಲಿ ಕಾಣಿದೆ ತುಲಾ ತುಲಾರಾಶಿಯಲ್ಲಿ ಆಲ್ರೆಡಿ ಕೇತು ಆಲ್ರೆಡಿ ಇದ್ದಾನೆ ಅದಕ್ಕೋಸ್ಕರ ಎಲ್ಲರೂ ಕೂಡ ತುಲಾರಾಶಿ ಅಂದರೆ ನ್ಯಾಚುರಲ್ ರಾಶಿ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟ ತುಲಾರಾಶಿ ನ್ಯಾಚುರಲ್ ರಾಶಿ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಕಳತ್ರ ಭಾವ ಅದು ಹಾಗಾದರೆ ಅಲ್ಲಿರೋದ್ರಿಂದ ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಅದರಲ್ಲಿ ಏನಾಗುತ್ತೆ ಬಿಸ್ನೆಸ್ ಕೂಡ ನಡೀಲಿಕ್ಕೆ ಸ್ಟಾರ್ಟ್ ಈಗ ಬಿಸ್ನೆಸ್ ನಡೀತಾ ಇಲ್ಲ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇದೆ ಯಾರೋ ಕಟ್ಟಿ ಹಾಕಿದಾಗ ಆಗಿದೆ ಯಾರೋ ಮಂತ್ರ ಮಾಡಿದ್ದಾರೆ ಮಾಟ ಇದೆಲ್ಲ ಥಾಟ್ಸ್ ಬರ್ತಾ ಉಂಟ ಹಾಗಾದ್ರೆ ನಾನು ಹೇಳಿದ ಸಿಂಪ್ಲಿಸಿಟಿಯನ್ನು ಫಾಲೋ ಮಾಡಿ ನೀವು ನಿಮ್ಮ ಬಟ್ಟೆ ಸಮೇತ ಸಿಂಪಲ್ ಆಗಿರಲಿ ಅಲ್ವಾ ಅಲ್ವಾ ಆ ಐರನ್ ಮಾಡಿದ 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 ಬಟ್ಟೆ ಹಾಕ್ಕೊಳ್ಳೋದಂತ ಅರ್ಥ ಅಲ್ಲ ಐರನ್ ಮಾಡಿದ ಬಟ್ಟೆನೇ ಬೇಕು ಸಿಂಪಲ್ ಆಗಿರಬೇಕು ಅಲ್ವ ಈಗ ವೈಟ್ ಕಲರನ್ನೇ ಹಾಕೊಂಡ್ರೆ ನೀವು ಪರವಾಗಿಲ್ಲ ಆನಂತರ ವಿಶೇಷವಾಗಿ ಊಟದಲ್ಲಿ ಅಲ್ವಾ ಬೆಳಗಿನ ಹೊತ್ತು ಮಧ್ಯಾಹ್ನ ಮತ್ತು ರಾತ್ರಿ ಊಟದ ಹೊತ್ತು ಬಹಳ ಸಿಂಪಲಾದ ಆಹಾರವನ್ನು ಸೇವನೆ ಮಾಡಬೇಕು ನೀವು ಒಂಥರ ಸನ್ಯಾಸಿದಾರೆ ಸನ್ಯಾಸಿಗಳಿಗೆ ಅದು ಇರುವುದಿಲ್ಲ ಅಲ್ವಾ ಅವರಿಗೆ ಬಾಯಿ ರುಚಿನೇ ಇರಲ್ಲ ಅವ್ರು ಏನು ಬೇಕಾದರೂ ತಿಂತಾರೆ ಅದು ರಿಯಲ್ ಸನ್ಯಾಸಿ ಈಗಿನ ಫೇಕ್ ಸನ್ಯಾಸಿ ಅಲ್ಲ ರಿಯಲ್ ಯಾರಿದ್ದಾರೆ ಅವ್ರು ಅದೇ ರೀತಿ ಮಾಡ್ತಾರೆ ರೈಟ್ ತಾನೆ ಓಕೆನಾ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಈ ಒಂದು ಸಮಸ್ಯೆಯಿಂದ ಪಾರಾಗ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ಪಾರ್ ಆಗ್ತೀರಾ ನೋ ಡೌಟ್ ಅಂತ ಯಾಕಂದರೆ ನೀವು ಯಾರೆಲ್ಲ ಫಾಲೋ ಮಾಡಿದ್ರೆ ಕೇತುವನ್ನು ಫಾಲೋ ಮಾಡಿದ್ರೆ ನೋಡಿ ಕೇತು ಯಾವ ರೀತಿ ರಿಸಲ್ಟ್ ಕೇತು ಏನು ಕೊಡೋದಿಲ್ಲ ಕೊಡೋದಿಲ್ಲಲ್ವ ಕೇತುವಿಗೆ ಅದು ಬೇಕಾಗಿಲ್ಲವಲ್ಲ ಕೇತುವಿಗೆ ಲಕ್ಸುರಿ ಅಲ್ವಾ ನಿಮ್ಮದು ಬೆಡ್ರೂಮ್ ಲೈಫು ಆನಂತರ ನಿಮ್ಮದು ಬಗೆ ಬಗೆಯ ಮೃಷ್ಟ ಭೋಜನ ಅದು ಕೇತುವಿಗೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಆ ಕೇತುವನ್ನು ಚೆನ್ನಾಗಿಟ್ಕೊಳ್ಬೇಕು ಈ ಟೆಕ್ನಿಕನ್ನು ಫಾಲೋ ಮಾಡಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬಂದಂಥ ಒಂದಷ್ಟು ಅಪ್ಸಕಲ್ಸ್ ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ಲೈಫಲ್ಲಿ ಗೆದ್ದು ಬಿಡ್ತಾರೆ ಅದರ ಜೊತೆಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಏನು ಪ್ರಾಬ್ಲಮ್ ಬರ್ತಾ ಉಂಟು ಬಿಸ್ನೆಸ್ಗೆ ಸಂಬಂಧ ಅದೇನು ಅಪ್ಸಕಲ್ಸ್ ಬರ್ತಾ ಉಂಟು ಅದು ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಚ್ ಬೆಟರ್ ಅಂತ ಹೇಳ್ತೇನೆ ಮಾಡಿ ನೋಡಿ ಗೆಲ್ತೀರಾ ಚೆನ್ನಾಗಿರ್ತೀರ ಇರ್ತೀರಾ ಕರೆ ಇಲ್ಲಿ ದರೆಸ್ಟ್ ಮಾತಾಡಿ ಹಲೋ ಹಲೋ ನಮಸ್ತೆ ಆ ಟಿವಿಯ ಆ ವಾಲ್ಯೂಮ್ ಕೇಳ್ತಾಂಡಮ್ಮ ದಯವಿಟ್ಟು ಹೊರಗೆ ಬಂದು ಮಾತಾಡಿ ತಾಯಿ ಆಯ್ತಮ್ಮ ಮಾತಾಡಿ ಯಾರ್ ಮಾತಾಡ್ತಿದ್ರಮ್ಮ ಎಲ್ಲಿಂದ ತಾಯಿ ಬೆಂಗಳೂರಿನಿಂದ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಆ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಓಕೆ ಹೇಳಿಮ್ಮ ನಿಮ್ಮ ಹುಟ್ಟಿದ ದಿನಾಂಕ ಹೇಳ್ತಾಯಿ ಅದೇ ದಿನಾಂಕ ಗೊತ್ತಿಲ್ಲ ಅಥವಾ ಏನು ಪ್ರಶ್ನೆ ಉಂಟು ಪ್ರಶ್ನೆ ಏನಿದೆ ಹೇಳಿ ತಾಯಿ ಅದೇ ಮನೆಯದು ಕೇಳ್ಲಿಕ್ಕೆ ನಮ್ಮ ಮನೆ ಸೇಲ್ ಮಾಡುವುದಾ ಮನೆ ಅಂತ ಒಂದು ಕೇಳ್ಲಿಕ್ಕೆ ಅಥವಾ ಸೇಲ್ ಮಾಡ್ಬೋದು ಏನ್ ತೊಂದ್ರೆ ಉಂಟು ಅಲ್ವಾ ತುಂಬಾ ಆಯ್ತು ವಾಚಿ ಅಲ್ಲಿ ಆಯ್ತು ಓಕೆ ಹ ನೋಡಿಮ್ಮ ನಿಮ್ಗೊಂದು ಮಾತಾಡ್ದೆ ನಿಮ್ಮ ಪ್ರಶ್ನೆ ಕ್ಲಿಯರ್ ಇಲ್ಲಮ್ಮ ನೀವೀಗ ನಿಮ್ಗೆ ನೋಡಿ ಮನೆ ಯಾಕೆ ಸೇಲ್ ಮಾಡ್ತಾರೆ ಯಾರಾದ್ರೂ ಅವ್ರಿಗೆ ಕಷ್ಟ ಬಂದಿದೆ ಅದಕ್ಕೆ ಸೇಲ್ ಮಾಡ್ತಾರೆ ಅಥವಾ ಮನೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೇಲ್ ಮಾಡ್ತಾರೆ ರೈಟ್ ತಾನೆ ಅಥವಾ ಸೇಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಏನೋ ಸಮಸ್ಯೆ ಇಲ್ಲ ಅದು ದೋಷ ಉಂಟ ಅಂತೇಳ ಸೂಸೈಡ್ ಮಾಡುದೇ ಇಲ್ಲ ಯಾಕಂದ್ರೆ ಮನೆಯಲ್ಲಿ ವಾಟರ್ ಲೆವೆಲ್ ವೀಕ್ ಆಗಿರ್ತದೆ ಅದಕ್ಕೆ ಹೋಗಿ ಸುಸೈಡ್ ಮಾಡ್ಕೊಂಡಿರ್ತಾರೆ ಮಾನಸಿಕ ನೆಮ್ಮದಿ ಅವರು ತರ ಮಾನಸಿಕ ನೆಮ್ಮದಿನ ಕಳ್ಕೊಂಡಿರ್ತಾರೆ ಅರ್ಥ ಆಯ್ತಮ್ಮ ಅದಕ್ಕೆ ಪ್ರಾಬ್ಲಮ್ ಆಗಿರ್ತದೆ ಮತ್ತೊಂದು ಪ್ರೇತ ಬಾಧೆ ಕಾಡುವಂಥದ್ದಮ್ಮ ವಿಶೇಷವಾಗಿರುವಂಥದ್ದು ಓಕೆ ಅದು ಪ್ರೇತಬಾಧೆ ಅನಂತರ ಮಾನಸಿಕ ರೀತಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಿರುವಂತದ್ದು ತರ ಇರುವಂತದ್ದು ಅದು ತಲೆಗೆ ತುಂಬಾ ತಗೊಂಡಿರ್ತಾರಮ್ಮ ಅದರಲ್ಲಿ ಕೂಡ ರಿಲೇಶನ್ಶಿಪ್ ಬಗ್ಗೆ ಅಥವಾ ಯಾರ ಯಾವ್ದಾದ್ರು ಫ್ರೆಂಡ್ಸ್ ಬಗ್ಗೆ ತುಂಬಾನೇ ತಲೆಗೆ ತಗೊಂಡಿರ್ತಾರೆ ಅದು ಅವ್ರಿಗೆ ಎಫೆಕ್ಟ್ ಕೊಟ್ಟಿರ್ತದಮ್ಮ ರೈಟಾ ಸೊ ಅದಕ್ಕೋಸ್ಕರ ಆ ಪರಿಸ್ಥಿತಿಮ್ಮ ಈಗ ಮನೆ ಮಾರಿ ಮನೆಯು ಪರವಾಗಿಲ್ಲ ಅಂತ ಹೇಳ್ತೇನೆ ನಿಮ್ಮ ಹೆಸರೊಮ್ಮೆ ರಿಪೀಟ್ ಮಾಡಿ ತಾಯಿ ರಂಜಿನಿ ರಂಜಿನಿ ಅಂತ ಹೆಸರು ಓಕೆ ಪರವಾಗಿಲ್ಲ ರಂಜಿನಿ ಅಂತ ಹೆಸರಿಗೆ ಓಕೆ ಓಕೆ ಮಕ್ಕಳ ವಿಚಾರದಲ್ಲಿ ಯಾವಾಗ್ಲೂ ಚಿಂತೆನಲ್ಲಮ್ಮ ಈ ಒಂದು ಹೆಸರೇನು ಅದು ಮಕ್ಕಳ ಮಕ್ಕಳ ವಿಚಾರದಲ್ಲಿ ಯಾವಾಗ್ಲೂ ಚಿಂತೆ ಆನಂತರ ಗಂಡ ಗಂಡನ ಪ್ರಾಪರ್ಟಿಯ ವಿಚಾರದಲ್ಲಿ ಯಾವಾಗ್ಲೂ ಚಿಂತೆ ಅಮ್ಮ ತಂದೆಯ ಕುಟುಂಬದ ಬಗ್ಗೆ ಯಾವಾಗ್ಲೂ ಚಿಂತೆ ಹೌದಮ್ಮ ಓಕೆ ಇದು ಪರಿಸ್ಥಿತಿ ಈಗ ಒಂದು ನಂಬರ್ ಹೇಳಿಮ್ಮ ಒಂದರಿಂದ ಹನ್ನೆರಡಮ್ಮ ಇನ್ನೊಂದು ನಂಬರ್ ಹೇಳಿಮ್ಮ ಓಕೆ ಒಂಬತ್ತು ಒಂಬತ್ತು ಏಳು ಆರು ನೀವು ಹೇಳಿದ ನಂಬರ್ ರೈಟ್ ತಾನೇ ಓಕೆನಾ ಓಕೆ ಸೊ ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಸುಬ್ರಹ್ಮಣ್ಯಕ್ಕೆಲ್ಲ ಯಾವಾಗ ಹೋಗಿದ್ರಮ್ಮ ನೀವು ಅಂದ್ರೆ ಒಂದು ಒಂದು ಎಷ್ಟು ವರ್ಷ ಆಗ್ಬೋದು ಸೊ ಯಾಕೆ ಹೋಗಲಿಲ್ಲಮ್ಮ ಹೋಗಬೇಕು ತಾನೆ ಇಲ್ಲ ಅದು ಹೋಗ್ಬೇಕಮ್ಮ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಬರಬೇಕು ತಾಯಿ ಬೇಕಾದ ಒಂದು ಆಶ್ಲೇಷ ಪೂಜೆಯನ್ನು ಸಲ್ಲಿಸಿ ಬನ್ನಿಮ್ಮ ಆನಂತರ ನಿಮ್ಮ ಮನೆ ವಿಚಾರದಲ್ಲಿ ಏನು ಟೆನ್ಷನ್ ಉಂಟು ಮತ್ತು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಅಷ್ಟು ಮಾಡ್ಕೊಂಡೇನು ಸಾಕು ಬೇರೆ ಏನ್ ಬೇಕಾಗಿಲ್ಲಮ್ಮ ಓಕೆ ನಾವು ನೋಡಿ ಮಲ್ಲಿ ಏನಾಗುತ್ತೆ ಗೊತ್ತಾ ಈಗ ನಿಮ್ಮ ಜಾತಕ ಎಲ್ಲ ಏನಿಲ್ಲ ಅಲ್ವ ಈಗ ನಿಮ್ಮ ಮಗನ್ ಜಾತಗವ್ ತೆಗೆದು ನೋಡಿದಾಗ ಅದ್ರ ವಿಷಯ ಗೊತ್ತಾಗುತ್ತೆ ಅದು ಏನು ಅಂತ ಅದು ವಿಚಾರ ಬೇರೆ ಮಗನಿಗೆ ಎಷ್ಟು ವಯಸ್ಸಾಗಿತ್ತಮ್ಮ ಅವ್ನ ಸಾವಾಗ ಅವನಿಗೆ ಇಪ್ಪತ್ತೊಂದು ಹಾಗೂ ಇಪ್ಪತ್ತರಿಂದಲೇ ಓಕೆ ಇಪ್ಪತ್ತರಿಂದಲೇ ಸಮಸ್ಯೆ ಅನುಭವಿಸ್ತಾನಮ್ಮ ಇಪ್ಪತ್ತರಿಂದಲೇ ಓಕೆನಾದ್ರೂ ನ ಪ್ರಾಬ್ಲಮ್ ಬಂದಿರುವಂತದ್ದಮ್ಮ ವಿಶೇಷವಾಗಿ ತರ ಆಗಿಬಿಟ್ಟವ ಅವನ ಜಾತಕದಲ್ಲಿ ಆ ಕರ್ಕಾಟಕ ರಾಶಿಯಲ್ಲಿ ಕೇತು ಬಂದಿರ್ಬೇಕಮ್ಮ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿ ಅಥವಾ ಕರ್ಕಾಟಕ ರಾಶಿಯಲ್ಲಿ ಕೇತು ಅಥವಾ ಕೇತು ಮತ್ತೆ ಚಂದ್ರನ ಕಾಂಬಿನೇಷನ್ ಅವನ ಜಾತಕದಲ್ಲಿ ಇರುತ್ತಮ್ಮ ಇದು ಅವನಿಗೆ ಪ್ರಾಬ್ಲಮ್ ಅನ್ನ ಕೊಟ್ಟಿರುವಂತದ್ದಮ್ಮ ದಯವಿಟ್ಟು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಆಶ್ಲೇಷ ಬಲಿ ಕೊಟ್ಟು ಬನ್ನಿಮ್ಮ ಪೂಜೆ ಮಾಡಿಸ್ಕೊಂಡು ಬನ್ನಿ ಪ್ರಾರ್ಥನೆ ಮಾಡಿಸ್ಕೊಂಡು ಬನ್ನಿ ಖಂಡಿತ ನಿಮಗೆ ಸುಬ್ರಹ್ಮಣ್ಯ ನಿಮ್ಮನ್ನ ಕೈ ಹಿಡಿದು ಒಳ್ಳೇದಾಗುತ್ತೆ ತಾಯಿ ರೈಟ್ ಓಕೆನಾ ಎಸ್ ಒಳ್ಳೇದಾಗಲಿ ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಗೊತ್ತಾಯ್ತೀಗ ಓಕೆ ಸೊ ಏನಾಗುತ್ತೆ ಈ ಕೇತುವರ ವಿಚಾರ ಮಾಡ ಅಲ್ವಾ ಕೇತುವಿನ ವಿಚಾರಕ್ಕೆ ಸಂಬಂಧ ಒಂದು ಪರಿಹಾರ ಹೇಳಿದೆ ದಯವಿಟ್ಟು ಅದನ್ನು ಪ್ರೊಸೀಡ್ ಆಗಿ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗುತ್ತೆ ಓಕೆನಾ ಓಕೆ ಇನ್ನೂ ನೋಡಿ ಇನ್ನೇನಾಗುತ್ತೆ ನೀವೊಂದು ಬಿಸ್ನೆಸ್ ಮಾಡ್ತೀರಾ ಅಂತ ಅಲ್ವಾ ಯಾರು ತುಲಾ ತುಲಾಲಗ್ನದರು ಯಾರು ಕೂಡ ಇರು ಬಿಸ್ನೆಸ್ ಮಾಡ್ತೀರ ಅಂತ ಹೇಳಿ ನೀವು ಬಿಸ್ನೆಸ್ ಮಾಡುವಾಗ ಏನು ಮಾಡ್ತೀರಾ ಎಲ್ಲೊಂದು ಕಡೆ ಒಂದು ನಿಮ್ಮ ಹೋಟೆಲ್ ಇರ್ತದೆ ಅಂಗಡಿ ಇರ್ತದೆ ಆಫೀಸ್ ಇರ್ತದೆ ಏನು ಕೂಡ ಇರ್ತದೆ ರೈಟಾ ಅಲ್ಲೇನು ಏನು ಮಾಡ್ತೀರಾ ನೀವು ಅಲ್ಲಿಯ ಅದು ಬೀಗ ಏನಿರುತ್ತೆ ಅದನ್ನು ಬೀಗ ತೆಗಿತೀರಾ ಮತ್ತೆ ಏನು ಮಾಡ್ತೀರ ತೆಗೆದು ಶಟರನ್ನು ಓಪನ್ ಮಾಡ್ತೀರಾ ಬೀಗವನ್ನು ಮತ್ತೆ ಅದರಲ್ಲಿ ಹಾಕಿ ಚಾವಿ ಹಾಕಿ ಅದನ್ನು ಶಟರನ್ನು ಮೇಲೆ ಮಾಡ್ತೀರ ರೈಟ್ ತಾನೇ ಓಕೆನಾ ಇದರ ಅರ್ಥ ಏನು ಅಂದರೆ ನಿಮ್ಮ ಬಿಸ್ನೆಸ್ ಓಪನ್ ಆಯಿತು ಮತ್ತು ಕ್ಲೋಸ್ ಆಯಿತು ಓಕೆ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ ಯಾರಿಗೆಲ್ಲ ಬಿಸ್ನೆಸ್ ನಡೀತಾ ಇಲ್ಲ ಅವರೆಲ್ಲ ಏನು ಮಾಡಬೇಕು ಯಾವಾಗ ನೀವು ಬೀಗವನ್ನು ಓಪನ್ ಮಾಡ್ತೀರಾ ಅದನ್ನು ಸಂಜೆ ತನಕ ಓಪನ್ ಆಗಿರಿ ಯಾವಾಗ ನೀವು ಸಟರ್ ಕ್ಲೋಸ್ ಮಾಡ್ತೀರಾ ಆ ಮೂಮೆಂಟಲ್ಲಿ ಬೀಗ ಕ್ಲೋಸ್ ಮಾಡಿ ಅದಕ್ಕಿಂತ ಮುಂಚೆ ಮಾಡಲಿಕ್ಕೆ ಹೋಗಬೇಡಿ ಅನ್ಯತೆ ಏನಾಗುತ್ತೆ ನಿಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಬಿಸ್ನೆಸ್ ನಡಿಲಿಕ್ಕಿಲ್ಲ ಅಲ್ಲೂ ಡಿಸ್ಟರ್ಬೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರ ಅರ್ಥ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಆನಂತರ ಏನು ಮಾಡಿ ಅಂದರೆ ಯಾವಾಗ ನೀವು ಒಂದು ನಿಮ್ಮ ಬಿಸ್ನೆಸ್ ಬಿಸ್ನೆಸ್ ಫಾರ್ಮನ್ನು ಓಪನ್ ಮಾಡ್ತೀರಾ ಇದು ಟೆಕ್ನಿಕನ್ನು ಯೂಸ್ ಈಗ ಆನಂತರ ಇನ್ನೊಂದು ಟೆಕ್ನಿಕ್ ಏನಿರ್ತಂದರೆ ಕೂಡಲೇ ಹೋಗಿ ಪೂಜೆ ಮಾಡಬೇಡಿ ರೈಟ್ ಆ ಕೂಡಲೇ ಹೋಗಿ ಪೂಜೆ ಮಾಡೋದಲ್ಲ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಅಥವಾ ನಿಮ್ಗೆ ಯಾರಾದರೂ ಸಣ್ಣ ಸಣ್ಣ ಮಕ್ಕಳು ಯಾರಾದರೂ ಇದ್ರೆ ಅವ್ರ ಜೊತೆಗೆ ಮಾತಾಡಿ ಮಕ್ಕಳನ್ನು ನೋಡಿ ಮಕ್ಕಳ ಯೋಗಕ್ಷೇಮ ವಿಚಾರ ಮಾಡಿ ಆನಂತರ ಸಾಧ್ಯ ಆದರೆ ಮಕ್ಕಳ ಜೊತೆಗೇ ಡೈರೆಕ್ಟ್ ಆಗಿ ಮಾತಾಡಿ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಕೊಡಿ ಸಾಧ್ಯ ಆದರೆ ಆ ಮೂಮೆಂಟಲ್ಲಿ ಅಲ್ಲಿ ಓಕೆನಾ ಅಷ್ಟು ಮಾಡಿ ಪೂಜೆ ಮಾಡಿ ಹೋಗಿ ಪರವಾಗಿಲ್ಲ ಓಕೆನಾ ಅಥವಾ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಡೈರೆಕ್ಟ್ ಆಗಿ ಪೂಜೆ ಬೇಡ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾತಾಡಿ ಮಕ್ಕಳ ವಿಚಾರ ಮಾತಾಡಿ ಮಕ್ಕಳ ಜೊತೆಗೆ ಮಾತಾಡಿ ಮಕ್ಕಳಿಗೆ ಸ್ವೀಟ್ ಕೊಡಿಸಿ ಆ ನಂತರ ಹೋಗಿ ನಿಮ್ಮ ಪೂಜೆ ಮಾಡ್ಕೊಳ್ಳಿ ಓಕೆನಾ ಇದನ್ನ ಪ್ರತಿದಿನ ಮಾಡಿ ನೋಡಿ ನಿಮ್ಮ ನಿಮ್ಮ ಬಿಸ್ನೆಸ್ ಏನು ನೋಡಿ ಅದು ಯಾವ ರೀತಿ ಇಂಪ್ರೂವ್ಮೆಂಟ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ನೋಡಿ ಓಕೆನಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಓಕೆನಾ ಆಚೆ ಆಗೋದಿಲ್ಲ ಅದು ಓಕೆ ಇದು ಒಂದು ವಿಚಾರ ಇನ್ನೊಂದು ಏನಂದ್ರೆ ನೀವು ಏನು ಬಿಸ್ನೆಸ್ ಫಾರ್ಮಲ್ಲಿ ಕೂತ್ಕೊಂಡಿದ್ದೀರಾ ಅಂದ್ರೆ ನಿಮ್ಮೊಂದು ಅಲ್ಲಿ ಕ್ಯಾಶ್ ಇರ್ಬೋದು ನಿಮಗೆ ಒಂದು ಟೇಬಲ್ ಇರ್ಬೋದು ನಿಮಗೆ ಅಲ್ಲಿ ಕೂತ್ಕೊಂಡೆ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ತಿಂಡಿ ತಿನಿಸುಗಳನ್ನು ತಿನ್ನಬಾರ್ದು ಟೀ ಕುಡಿಯೋದು ಕಾಫಿ ಕುಡಿಯೋದು ಬಿಸ್ಕೆಟ್ ತಿನ್ನೋದು ಅಥವಾ ಫ್ರೂಟ್ಸ್ ತಿನ್ನು ಅದನ್ನ ಅಲ್ಲಿ ಅಂತೂ ಮಾಡಬಾರ್ದು ಹೊರಗೆ ಬಂದು ಮಾಡಬೇಕು ಆ ಪಾರ್ಟಲ್ಲಿ ಯಾವುದೇ ರೀತಿಯಲ್ಲೂ ತಿಂಡಿ ತಿನಿಸು ಅದು ಮಾಡ್ಲಿಕ್ಕೆ ಅಂತೂ ಹೋಗಬೇಡಿ ಅಂತ ಹೇಳ್ತೇನೆ ಇಷ್ಟು ಮಾಡಿದ್ರೆ ಓಕೆ ನೋ ಪ್ರಾಬ್ಲಮ್ ಈಗ ಏನಂತೆ ನಿಮಗೆ ಬಿಸ್ನೆಸ್ಸಲ್ಲಿದ್ದಂಥ ಅಪ್ಸಗಲ್ ಸಮೇತ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತೇಳಿ ನೀವು ಟೆಕ್ನಿಕ್ ಯಾವ ರೀತಿ ನಿಮಗೆ ಕೆಲಸ ಮಾಡಿದೆ ಗೊತ್ತಾಗುತ್ತೆ ಓಕೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಓಕೆ ಕರೆಕ್ಟ್ ಆಗಿದೆ ಓಕೆ ಬಂದು ಮೇಡಮ್ ವಿಶೇಷವಾಗಿ ಈಗ ತುಲಾ ಲಗ್ನದವರ ವಿಚಾರ ಗೊತ್ತಾಯಿತು ನಿಮಗೆ ರೈಟ್ ಹಾಗಾದರೆ ಮದುವೆ ನೋಡಿ ತುಲಾ ಲಗ್ನದವರ ಮದುವೆ ಜೀವನ ಡೆಫಿನೆಟಾಗಿ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ವಲ್ಪ ಕಿರಿಕಿರಿ ಇರ್ತದೆ ಇಲ್ಲ ಅಂತೇನಿಲ್ಲ ಅದರಲ್ಲೂ ಕೂಡ ನಾನು ಹೇಳ್ತೀನಿ ನಿಮ್ಮ ಪಾ ಈಗ ನಿಮ್ಮದು ತುಲಾ ಲಗ್ನ ಅಂತ ಇಟ್ಕೊಳ್ಳಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಒಂದೇ ಒಂದು ಮಾತು ಹೇಳಿ ಗುರುವಿನ ಆರಾಧನೆ ಮಾಡಲಿಕ್ಕೆ ಗುರುವಿನ ಸೇವೆ ಮಾಡಲಿಕ್ಕೆ ಗುರುವಿನ ಬಳಿಗೆ ಹೋಗಲಿಕ್ಕೆ ಅಲ್ವಾ ಸೊ ಇದನ್ನು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮದುವೆ ಜೀವನದಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತದೆ ಪಕ್ಕಾ ನಿವಾರಣೆ ಆಗುತ್ತೆ ಟ್ರೈ ಮಾಡಿ ನೋಡಿ ಅಲ್ವಾ ಗುರುವಿನ ಸೇವೆ ಮಾಡಬೇಕು ನೀವು ಗುರುವಿನ ಸೇವೆ ಮಾಡಿದ್ರೇ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಂದ ಸಮಸ್ಯೆ ನಿವಾರಣೆ ಆಗಿ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಗುರುವಾರ ಗುರುವಿನ ಟೆಂಪಲ್ಗೆ ಹೋಗಿ ಅಥವಾ ನೀವು ಯಾವ ಯಾರನ್ನ ಗುರು ಅಂತ ಇಟ್ಕೊಳ್ಳಿ ಅವ್ರ ಜೊತೆ ಮಾತಾಡಿ ಸೇವೆ ಮಾಡಿ ಗುರುವಿಗೆ ಸಂಬಂಧಪಟ್ಟ ಏನಾದರೂ ಅವ್ರಿಗೆ ಈಗ ಯಾವುದೋ ಗುರುವಿನ ಟೆಂಪಲ್ ಇದೆ ಅಲ್ಲಿ ಹೋಗಿ ಅಲ್ಲಿ ಏನಾದರೂ ಅನ್ನದಾನ ನಡೀತಾ ಉಂಟು ಅಲ್ಲಿ ಹೋಗಿ ಸೇವೆ ಮಾಡಿ ಅನ್ನದಾನಕ್ಕೆ ಸೇವೆ ಮಾಡಿ ಸೇವೆ ಕೊಡಿ ಹಣಕಾಸು ಕೊಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮ್ಮ ತುಲಾಲಗ್ನದವ್ರಿಗೆ ಮಾಡಿ ನೋಡ್ಬೋದು ಅಂತ ಹೇಳಿದೆ ನೋಡಿ ಹಾಗೇನಾಗುತ್ತೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ನಿಮ್ಮ ಪಾರ್ಟ್ನರ್ ಅವ್ರಿಗೇನೀಗ ಅಬ್ಸ್ಟಕಲ್ಸ್ ಬರ್ತಾ ಉಂಟು ಅವ್ರಿಗೆ ಏನು ತೊಂದರೆ ಬರ್ತಾ ಅವ್ರ ನಿವಾರಣೆ ಆಗುತ್ತೆ ಆಗ ನಿಮ್ಮ ವೈವಾಹಿಕ ಜನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ರೈಟ್ ತಾನೆ ಓಕೆನಾ ಇಲ್ಲಾಂದರೆ ವಿಷಯ ಏನಿರ್ತದೆ ಅಂದರೆ ಇಲ್ಲಿ ಸಪ್ತಮದಲ್ಲಿ ರಾಹು ಅಷ್ಟಮದಲ್ಲಿ ಕುಜ ಇದ್ದಾನೆ ಕುಜ ಮತ್ತು ರಾಹುವಿನ ಪರಿಸ್ಥಿತಿ ಅಲ್ಲಿ ಹತ್ತಿರ ಹತ್ತಿರದಲ್ಲಿ ಇರುವುದರಿಂದ ಇಸ್ ಅ ವೆರಿ ಡೇಂಜರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಒಳ್ಳೆ ಕಾಂಬಿನೇಷನ್ ಖಂಡಿತ ಅಲ್ಲ ಅಂದರೆ ಆಗುತ್ತೆ ಅದರ ಬಗ್ಗೆ ಜಗಳ ಆಗುತ್ತೆ ಅಲ್ವಾ ಕೆಲವರಿಗೆಲ್ಲ ಯಾರಿಗೆಲ್ಲ ಮದುವೆ ಡಿವೋರ್ಸ್ ಆಗಿದೆ ಅವರಿಗೂ ಕೂಡ ಸಮಸ್ಯೆನೇ ಡಿವೋರ್ಸ್ಗೆ ಹಾಕಿದ್ದಾರೆ ಅವರಿಗೂ ಸಮಸ್ಯೆ ಇನ್ನು ಡಿವೋರ್ಸ್ಗಾಗಿ ಹಣ ಕೇಳ್ತಾ ಇದ್ದಾರೆ ಅದು ಕೂಡ ಸಮಸ್ಯೆನೇ ಹಣನೇ ಬರ್ತಾ ಇಲ್ಲ ಕೇಳಿದಷ್ಟು ಕೊಡ್ತಾ ಇಲ್ಲ ಇದೆಲ್ಲ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ನಮ್ಮ ತುಲಾ ಲಗ್ನದವರಿಗೆ ಇನ್ನೇನಾಗಿರುತ್ತೆ ಹೇಳಿಕೊಡ್ತೇವೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಯಾರು ಇದು ಹೆಜ್ಜೆ ಮಾಡಿದ್ದ ಗಿರೀಶ್ ಅಂತ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ನಿಮ್ಮ ಸ್ವರನೇ ಕೇಳ್ತಾ ಇಲ್ಲ ಹೌದಾ ಅಂತ ಆ ಓಕೆ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಸ್ವಲ್ಪ ಇದು ಓಕೆ ಎಷ್ಟು ವಯಸ್ಸೆಷ್ಟು ನಿಮಗೆ ನಮಗೆ ಒಂದು ಸರಿ ಕೆಲಸದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಲ್ವಾ ಒಂದು ಸರಿಯಾಗಿರ್ಬೇಕು ಸರ್ ನಿಮ್ಗೆ ಗಿರೀಶ್ ಅವ್ರ ಅರ್ಥ ಆಯ್ತಾ ಒಂದು ಕೆಲಸ ಒಂದು ಕೆಲಸ ಫಿಕ್ಸ್ ಆಗಿರ್ಬೇಕು ಒಂದು ಅಲ್ಲಿ ಸ್ಟೇಬಲ್ ಆಗಿ ಹೋಗ್ಬೇಕು ರೈಟ್ ಕೆಲಸದಲ್ಲಿ ಸ್ಟೇಬಲ್ ನೀವು ಅಥವಾ ಈಗ ಏನ್ ಮಾಡ್ಬೇಕು ಪರಿಹಾರ ಅದೇ ಬೇರೆ ಏನು ಪರಿಹಾರನೇ ಇಲ್ಲ ನಿಮ್ಗೆ ರೈಟಾ ಅಲ್ವಾ ಯಾಕಂದರೆ ನಿಮಗೆ ಗೊತ್ತೇ ಇಲ್ಲ ಮುಂದೆ ಹೇಗೆ ಹೋಗ್ಬೇಕಂತ ನಿಮ್ಮಲ್ಲಿ ಗೊತ್ತು ಗುರಿನೇ ಇಲ್ಲ ನಿಮಗೆ ಗುರಿನೂ ಇಲ್ಲ ನಿಮಗೆ ಗುರೂ ಇಲ್ಲ ಅಂತ ಪರಿಸ್ಥಿತಿ ರೈಟಾ ಅದರ ಅರ್ಥ ಏನಂದ್ರೆ ವಿದ್ಯೆಯಲ್ಲೂ ಸಮಸ್ಯೆ ಆಗಿರುವಂಥದ್ದು ಮುಂದೆ ಹೋಗುವಂಥದ್ದು ಸಮಸ್ಯೆ ಆಗಿರುವಂಥದ್ದು ಅದನ್ನು ಈಗ ಅನುಭವಿಸ್ತಾನೆ ಇರ್ತೀರ ನೀವು ರೈಟ್ ತಾನೇ ಹೌದೌದು ಅದು ಏನ್ ಮಾಡ್ಬೇಕು ಈಗ ಒಂದು ಒಳ್ಳೆ ಕೆಲಸ ಹುಡ್ಕೊಳ್ಳಿ ಎಲ್ಲಿ ಕೆಲಸ ಉಂಟು ಏನೇ ಕೆಲ್ಸ ಇರಲಿ ಯಾವ್ದೇ ಕೆಲಸ ಇರಲಿ ಒಮ್ಮೆ ಸೇರ್ಕೊಂಡು ಮಾಡಿದ್ರೆ ಕೆಲಸ ಬಿಡಬಾರ್ದು ನೀವು ಓಕೆನಾ ಕಡಿಮೆ ಒಂದು ಐದಾರು ವರ್ಷ ಅದರಲ್ಲಿ ಇರ್ಬೇಕು ಆನಂತರ ನೋಡಿ ಲೈಫಲ್ಲಿ ಏನು ಏಳಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟವರೆಗೆ ಸಾಧನೆ ಮಾಡಿದ್ದು ಏನು ಇಲ್ಲ ನಾವು ಅಂತ ಪರಿಸ್ಥಿತಿ ರೈಟ್ ತಾನೆ ಮದುವೆನು ಡಿಸ್ಟರ್ಬೆನ್ಸೆ ಫ್ರೆಂಡ್ಸ್ ಲೆವೆಲ್ ಡಿಸ್ಟರ್ಬೆನ್ಸೇ ಎಜುಕೇಷನ್ ಡಿಸ್ಟರ್ಬೆನ್ಸ್ ಎಲ್ಲ ಡಿಸ್ಟರ್ಬೆನ್ಸ್ ಅಲ್ಲವಾ ಅನುಭವಿಸ್ಕೊಂಡು ಆ ಈಗ ಗೊತ್ತಾಯ್ತು ನಿಮ್ಗೆ ಏನ್ ಮಾಡ್ಬೇಕೀಗ ಹೇಳಿ ಮದುವೆ ಆಯ್ತಾ ನಿಮ್ಗೆ ಇಲ್ಲ ತಾನೇ ಮದುವೆ ಆಗಿದೆ ಮದುವೆ ಆಗಿದೆ ಮದುವೆ ಆದ್ರೂ ಕೂಡ ಎಲ್ಲಿ ಮದುವೆ ಅಂತ ಹೇಳ್ಕೊಳ್ತೀರಾ ಅದನ್ನ ಚಾನ್ಸ್ ಇಲ್ಲದು ರೈಟಾ ಓಕೆ ಏನು ಮಾಡ್ಬೇಕು ಈಗ ಗಿರೀಶ್ ಅವರೇ ಒಂದೇ ಒಂದು ಮಾತು ನಿಮಗೆ ಬೇರೆ ಏನು ಕೂಡ ಹೇಳಕ್ಕೆ ಇಷ್ಟಪಡಲ್ಲ ಬರೇ ಒಂದು ಕೆಲಸದಲ್ಲಿ ಫಿಕ್ಸ್ ಆಗಿಬಿಡಿ ನೀವು ನಿಮ್ಮ ಲೈಫಲ್ಲಿ ಸುಧಾರಣೆ ಬಲೆಗೆ ಸ್ಟಾರ್ಟ್ ಆಗಿದೆ ಕೆಲಸ ಮಾಡೋದು ಬಿಡುದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಯಾವುದು ಬೇಕಾಗಿಲ್ಲ ಬಿಸ್ನೆಸ್ ಗಿಸ್ನೆಸ್ ಏನು ಮಾಡ್ಲಿಕ್ಕೆ ಹೋದ್ರೆ ಪಡೆದಿನ ಬೇಕಾಗುತ್ತೆ ಬರೇ ಕೆಲಸ ಮಾಡ್ಕೊಳ್ಬೇಕು ಒಂಬತ್ತನೇ ವಯಸ್ಸಿನವರಿಗೆ ಐವತ್ತನೇ ವಯಸ್ಸಿನ ನಂತರ ವಿಷಯ ಬೇರೆ ಅಂತ ಹೇಳಿದೆ ಐವತ್ತನೇ ವಯಸ್ಸಿನ ಪರವಾಗಿಲ್ಲ ನಲ್ವತ್ತ ಒಂಬತ್ತು ಇಲ್ಲಾಂದರೆ ಇಲ್ಲಾಂದರೆ ಗಿರೀಶ್ ಅವರೇ ನಿಮಗೆ ಹೇಳ್ತೇನೆ ನಿಮಗೆ ನೋಡಿ ಭೂಮಿ ವಿಚಾರ ಮತ್ತೆ ಸಾಲದ ವಿಚಾರ ಉಂಟು ತಾನೇ ಅಥವಾ ಏನ್ ಮಾಡ್ದೆ ಹೇಗೆ ಮ್ಯಾನೇಜ್ ಅದನ್ನ ಗಿರೀಶ್ ಅವ್ರೆ ಮ್ಯಾನೇಜ್ ತಾನೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ನಿಮ್ಗೆ ಒಂದು ಹೇಳ್ತೀನಿ ಕೇಳ್ಸ್ಕೊಳ್ಳಿ ಏನ್ ಗೊತ್ತಾ ಈಗ ನಿಮ್ ಹುಟ್ಟಿದ ಊರು ಯಾವ್ದು ಹೇಳಿ ಮಾಡಿ ಹೆಜಮಾಡಿ ಈಗ ಹೆಜಮಾಡಿಯಲ್ಲಿ ಇದ್ದೀರಾ ನೀವು ಹೌದೌದು ನಾನು ಒಂದು ಮಾತು ಹೇಳ್ತೀನಿ ನಿಮ್ಗೆ ಏನು ಗೊತ್ತಾ ನೀವೆಲ್ಲದು ದೂರ ಹೋಗಿ ಸರ್ ದೂರ ಹೋಗಿ ಸ್ವಲ್ಪ ಎತ್ತರದ ಪ್ಲೇಸ್ ಉಂಟು ಅಲ್ಲಿ ಹೋಗಿ ಕೆಲಸ ಮಾಡಿ ಸರ್ ನೀವು ಸ್ವಲ್ಪ ಎತ್ತರದ ಪ್ಲೇಸ್ ಬೇಕು ನಿಮಗೆ ಎತ್ತರದ ಪ್ಲೇಸ್ ಅಲ್ಲಿ ಅಥವಾ ಯಾವುದಾದ್ರೂ ಕೆಲಸದ ಫಾರ್ಮ್ ಆಗಿರ್ಬೇಕು ಅದು ಫ್ಲಾಟ್ ಇರಬೇಕು ನೋಡಿ ಅಲ್ಲಿ ಹೋಗಿ ಜಯ ಗಳಿಸ್ತಾರೆ ಅನ್ಯತೆ ಜಯಗಳಿಸಲಿಕ್ಕೆ ಆಗೋದಿಲ್ಲ ಸರ್ ನೀವು ಇದ್ದ ಊರಲ್ಲೇ ಇದ್ದಾಗ ಅದು ಕೂಡ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇಲ್ಲ ನಿಮ್ಮ ಪಾಲಿಗೆ ಮನೆಯಿಂದ ದೂರ ಹೋಗ್ಲಿಕ್ಕೆ ಕೆಲಸ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಿ ಮತ್ತೆ ಒಂದು ಕೆಲಸವನ್ನು ಫಿಕ್ಸ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ದೇನೆ ಲೈಫಲ್ಲಿ ಏಳಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂದ್ರೆ ಈ ಎರಡು ವಿಚಾರಗಳಿಂದ ಯಾವಾಗಲೂ ಬಳಲ್ತೀರಾ ಒಂದು ಹಣಕಾಸಿನ ವಿಚಾರ ಯಾವಾಗಲೂ ಸಾಲ ಸೋಲ ಮಾಡ್ಕೊಂಡಿರ್ತೀರಾ ಇನ್ನೊಂದು ಭೂಮಿ ವಿಚಾರ ಇದೆ ಎರಡರಲ್ಲಿ ಕೂಡ ಪಡ್ತಿಂತೀರ ಅಂತ ಇಂಡಿಕೇಶನ್ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುತ್ತೆ ಗಿರೀಶ್ ಅವರೇ ಒಳ್ಳೆಯದಾಗಲಿ ನಿಮಗೆ ರೈಟಾ ಓಕೆ ಎಸ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೆಸರೇನ ಮಹಿಮೆ ಅಲ್ಲ ಏನು ಮಾಡೋಕ್ಕಾಗಲ್ಲ ರೈಟಾ ಹೆಸರು ಹೆಸರು ಹೇಗೆ ಓಕೆ ಗೊತ್ತಾಯ್ತು ಈಗ ಹಾಗಾದರೆ ತುಲಾಲಗ್ನದವ್ರಿಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಿಕಾಷನ್ ಕೊಟ್ಟಿದ್ದೇನೆಪ್ಪ ಎಲ್ಲರಿಗೂ ಕೊಟ್ಟಿದ್ದೀನಿ ರೈಟ್ ಆ ಫಾಲೋ ಮಾಡಿ ನೋಡಿ ಅಂತ ಹೇಳಿದೆ ರೈತಾನೆ ಓಕೆನಾ ಒಂದು ಕಡೆ ಏನಾಗುತ್ತೆ ಖರ್ಚು ಕೂಡ ಕಡಿಮೆ ಆಯ್ತು ಈಗ ಅಲ್ವಾ ನಿಮ್ಮ ಮನೆಯಲ್ಲಿ ಮಟನ್ ಮಚ್ಚಿ ಅದು ಇದು ಖಾರದ ವಸ್ತು ಅದು ಏನೂ ಇಲ್ಲ ಆಹಾ ಓಹೋ ಮುಸ್ಟಾನ್ನ ಭೋಜನ ಬೇಕಾಗಿಲ್ಲ ರೈಟ್ ಆ ಹೋಟೆಲ್ಗೆ ಹೋಗಿ ಊಟ ಮಾಡೋದು ಬೇಕಾಗಿಲ್ಲ ಮನೆಯಲ್ಲಿ ಸಿಂಪಲ್ ಆಗಿ ಊಟ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗಂಜಿ ಉಪ್ಪು ಉಪ್ಪು ಗಂಜಿ ಆದರೂ ಕೂಡ ಇಸ್ ಬೆಟರ್ ಅಂತ ಹೇಳ್ದೇನೆ ಈಗ ನೋಡಿ ನಿಮ್ಮ ಮದುವೆ ಜೀವನದಲ್ಲಿ ಬಂದಂಥ ಒಂದಷ್ಟು ಅಪ್ಸಕಲ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಹಣಕಾಸು ಕೂಡ ಉಳಿಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತಾನೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಚಿತ್ರ ಇಂಟ್ರೆಸ್ಟಿಂಗ್ ವಿಚಾರಗಳು ಬಹಳಷ್ಟಿವೆ ನಿಮ್ಮ ಮುಂದೆ ಇಡಲಿಕ್ಕೆ ಖಂಡಿತ ಅದನ್ನು ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಪ್ಪ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದೇ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮಧ್ಯೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈ ಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್